ಸೋದರಿಯ ಎಚ್ ಕೆಲ ಪ್ರವಾದನೆಗ್ರಂಥ ಹದಿನಾರನೇ ಅಧ್ಯಾಯ ಆಹ್ ಓದ್ ಒಂದ್ರಿಂದ ಮೂವತ್ತ ನಾಲ್ಕು ವಚ ವಚನಗಳನ್ನ ನಮ್ಮ ಮಧ್ಯದಲ್ಲಿ ಸೋದರಿ ಸು ಸುಧಾ ಶಿಷ್ಟ್ರು ಓದಬೇಕಂತ ಕೇಳ್ಕೋತೀನಿ ಆ ತಂತ್ಯ ಶಿಷ್ಟರ್ ಯುಗೋಧವೆಂಬಾಕ್ಯ ಪ್ರ ಪತಿ ಆಮೇಲೆ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ನೀನು ಯರು ಸುಲೇಮ್ಗೆ ಆದರ ಅಸಹ್ಯ ಕಾರ್ಯಗಳನ್ನು ತಿಳಿಯಪಡಿಸಿ ಹೀಗೆ ನುರಿ ಕರ್ತನಾದ ಯೋಹೋನು ಎರಸನೆಂಬಾಕೆಗೆ ಈ ಮಾತನ್ನು ಹೇಳಿ ಕಳಿಸಿದ್ದಾನೆ ನೀನು ಹುಟ್ಟಿದ್ದು ದೇಶ ಅದೇ ನಿನ್ನ ಜನ್ಮಭೂಮಿ ನಿನ್ನ ತಂದೆ ಆ ಮೋರಿಯನು ನಿನ್ನ ತಾಯಿ ಕಿತ್ತೆಯನು ನಿನ್ನ ಜನನವನ್ನು ಕುರಿತು ಏನು ಹೇಳಲಿ ನೀನು ಹುಟ್ಟಿದ ದಿವಸದಲ್ಲಿ ಯಾರು ನಿನ್ನ ಕೊಕ್ಕಳು ಕುಯ್ಯು ಕುಯ್ದು ಕಟ್ಟಲಿಲ್ಲ ನಿನ್ನನ್ನು ನೀರಿನಿಂದ ತೊಳೆದು ಶುಚಿ ಮಾಡಲಿಲ್ಲ ನಿನಗೆ ಉಪ್ಪನ್ನು ಸ್ವಲ್ಪವೂ ಸವರಲಿಲ್ಲ ನಿನ್ನನ್ನು ಬಟ್ಟೆಯಲ್ಲಿ ಎಷ್ಟು ಮಾತ್ರವೂ ಸುತ್ತಲಿಲ್ಲ ನಿನ್ನನ್ನು ಕಟಾಕ್ಷಿಸಿ ಕರುಣಿಸಿಯಾದರೂ ನಿನಗೆ ಇಂಥ ಅಸಹ್ಯ ಸಹಾಯ ಮಾಡಲಿಲ್ಲ ನಿನ್ನ ಜನನ ದಿವಸದಲ್ಲಿ ನೀನು ಏಸಿಗೆಯಾಗಿದ್ದಿ ನಿನ್ನನ್ನು ಬೈಲಿನಲ್ಲಿ ಬಿಸಾಟು ಬಿದ್ದರು ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲೇ ಹೊರಲಾಡುತ್ತಿದ್ದ ನಿನ್ನನ್ನು ನೋಡಿ ನೀನು ರಕ್ತದಿಂದ ಓಲೆಯಾಗಿದ್ದರೂ ಬದುಕು ಎಂದು ಹೇಳಿದನು ಹೌದು ನೀನು ರಕ್ತದಿಂದ ಓಲೆಯಾಗಿದ್ದರೂ ಬದುಕು ಎಂದು ಹೇಳಿ ಬದುಕಿಸಿದೆನು ಭೂಮಿಯಲ್ಲಿ ಮೊಳಕೆಯನ್ನು ಎಂಬಂತೆ ನಾನು ನಿನ್ನನ್ನು ಬೆಳೆಸಲು ನೀನು ಬಲಿತು ಪ್ರಾಯ ತುಂಬಿ ಅತಿ ಸುಂದರಿಯಾದಿ ನಿನಗೆ ಸ್ಥಾನ ಬಂತು ನಿನ್ನ ಕೂದಲು ಉದ್ದವಾಯಿತು ಆದರೆ ನೀನು ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿದ್ದಿ ನಾನು ಆದು ಹೋಗುತ್ತಾ ನಿನ್ನನ್ನು ನೋಡಲು ಇಗೋ ನೀನು ಮದುವೆಗೆ ಸಿದ್ಧರಾಗಿದ್ದಿ ಆಗ ನಾನು ನನ್ನ ಹೊದಿಕೆಯ ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನು ಕಾಪಾಡಿದೆನು ಇದಲ್ಲದೆ ನಾನು ನಿನಗೆ ಮಾತುಕೊಟ್ಟು ಒಡಂಬಡಿಕೆ ಮಾಡಿಕೊಂಡದ್ದರಿಂದ ನೀನು ನನ್ನವಳಾದಿ ಇದು ಕತ್ತನಾದ ಯಹೋವನ ನುಡಿ ಆಗ ನಾನು ನೀರಿನಲ್ಲಿ ನಿನ್ನನ್ನು ಸ್ನಾನ ಮಾಡಿಸಿ ನಿನ್ನ ಮೇಲನ ರಕ್ತವನ್ನು ತೊಳೆದು ಬಿಟ್ಟು ನಿನಗೆ ತೈಲವನ್ನು ಹಚ್ಚಿದೆನು ಇದಲ್ಲದೆ ನಾನು ಕಸೂತಿಯ ಬಟ್ಟೆಯನ್ನು ನಿನಗೆ ತೊರಿಸಿ ಕಡಲು ಹಂದಿಯ ತೊಗಲಿನ ಕೆರಗಳನ್ನು ನಿನ್ನ ಕಾಲಿಗೆ ಮೆಟ್ಟಿಸಿ ನಯವಾದ ನಾರುಮಡಿಯನ್ನು ನಿನಗೆ ಉಡಿಸಿ ರೇಷ್ಮೆಯ ಹೊದಿಕೆಯನ್ನು ನಿನಗೆ ಹೊದಿಸಿದೆನು ಮತ್ತು ನಾನು ನಿನ್ನ ಕೈಗಳಿಗೆ ಬಳೆಗಳನ್ನು ಕಂಟಕ್ಕೆ ಮಾಲೆಯನ್ನು ಮೂಗಿಗೆ ಮೂಗತ್ತಿಯನ್ನು ಶಿರಸ್ಸಿಗೆ ಸುಂದರ ಕಿರೀಟವನ್ನು ಇಟ್ಟು ನಿನ್ನನ್ನು ಆಭರಣಗಳಿಂದ ಸಿಂಗರಿಸಿದನು ನಿನ್ನ ಒಡವೆಗಳು ಬೆಳ್ಳಿ ಬಂಗಾರವು ನಿನ್ನ ಉರುಪು ನಯವಾದ ನಾರುಮಡಿ ರೇಷ್ಮೆಯ ಓದಿಕೆ ಕಸೂತಿಯ ಬಟ್ಟೆ ನಿನ್ನ ಆಹಾರವು ಗೋಧಿ ಇಟ್ಟು ಜೇನು ಎಣ್ಣೆ ನಿನ್ನ ಲಾವಣ್ಯ ಅತಿ ಮನೋಹರ ನೀನು ವೃದ್ಧಿ ತೊಂದು ರಾಣಿಯಾದಿ ನಾನು ನಿನಗೆ ಅನುಗ್ರಹಿಸಿದ ನನ್ನ ವೈಭವದಿಂದ ನಿನ್ನ ಸೌಂದರ್ಯವು ಪರಿಪೂರ್ಣವಾಯಿತು ನಿನ್ನ ಚಳುವಿಕೆಯ ಹೆಸರು ವಾಸಿಯು ಜನಾಂಗಗಳಲ್ಲಿ ಅಬ್ಬಿತು ಇದು ಕರ್ತನಾದ ಯೋಹೋವನ ನುಡಿ ಆದರೆ ನೀನು ನಿನ್ನ ಸೌಂದರ್ಯದಲ್ಲಿಯೇ ನಂಬಿಕೆ ಇಟ್ಟು ನಾನು ಪ್ರಸಿದ್ಧಳಾದಲೆಲ್ಲ ಎಂದು ಉಬ್ಬಿಕೊಂಡು ಸುಳೆತನ ಮಾಡಿದಿ ಹಾದು ಹೋಗುವ ಪ್ರತಿಯೊಬ್ಬನ ಸಂಗಡ ಮಿತಿ ಮೀರಿ ಆಧಾರ ಮಾಡಿದ್ದಿ ಒಬ್ಬೊಬ್ಬನಿಗೂ ಒಳಗಾದಿ ನೀನು ಪೂಜಾ ಸ್ಥಾನಗಳನ್ನು ಕಟ್ಟಿಕೊಂಡು ನಿನ್ನ ಚಿತ್ರ ವಿಚಿತ್ರ ವಸ್ತುಗಳಿಂದ ಅವುಗಳನ್ನು ಅಲಂಕರಿಸಿ ಅಲ್ಲಿ ವಿಚಾರ ನಡೆಸಿದ್ದಿ ಇದು ನಡೆಯತಕ್ಕದ್ದಲ್ಲ ಆಗಬಾರದಾಗಿತ್ತು ಮತ್ತು ನಾನು ನನ್ನ ಬೆಳ್ಳಿ ಬಂಗಾರದಿಂದ ಮಾಡಿಸಿ ನಿನಗೆ ಕೊಟ್ಟಿದ್ದ ನಿನ್ನ ಚಂದವಾದ ಆಭರಣಗಳನ್ನು ನೀನು ತೆಗೆದು ಅವುಗಳಿಂದ ಪುರ ಪುರುಷ ಮೂರ್ತಿಯನ್ನು ರೂಪಿಸಿಕೊಂಡು ಅವುಗಳೊಡನೆ ಆಧಾರ ಮಾಡಿದ್ದಿ ನಿನ್ನ ಕಸೂತಿಯ ಬಟ್ಟೆಗಳನ್ನು ತೆಗೆದು ಮೂರ್ತಿಗಳಿಗೆ ಒದಿಸಿ ಅವುಗಳ ಮುಂದೆ ನನ್ನ ತೈಲವನ್ನು ನನ್ನ ಧೂಪವನ್ನು ಅರ್ಪಿಸಿದ್ದಿ ನಾನು ನಿನಗೆ ಕೊಟ್ಟ ರೊಟ್ಟಿಯನ್ನು ನಿನ್ನ ಆಹಾರಕ್ಕೆ ನಾನು ಒದಗಿಸಿದ ಗೋಧಿ ಹಿಟ್ಟು ಎಣ್ಣೆ ಜೇನು ಇವುಗಳನ್ನು ನೀನು ಆ ಮೂರ್ತಿಗಳ ಮುಂದೆ ಸುಗಂಧ ಹೋಮ ಮಾಡಿದ್ದಿ ಅಯ್ಯೋ ಹೀಗಾಯಿತಲ್ಲ ಇದು ಕರ್ತನಾದ ಯುಹೋವನ ನುಡಿ ಇದಲ್ಲದೆ ನೀನು ನನಗೆ ಎತ್ತ ಗಂಡು ಹೆಣ್ಣು ಮಕ್ಕಳನ್ನು ಹಿಡಿದು ಮೂರ್ತಿಗಳಿಗೆ ಆಹಾರವಾಗಲೆಂದು ಯಜ್ಞ ಮಾಡಿದ್ದಿ ನಿನ್ನ ಸೂಳೆತನವು ಅಲ್ಪ ಕಾರ್ಯವೆಂದು ಭಾವಿಸಿದ್ದೀಯೋ ಅದನ್ನು ನಿಲ್ಲಿಸಬೇಕೆಂದು ನೀನು ನನ್ನ ಮಕ್ಕಳನ್ನು ಹತಿಸಿ ಆಹುತಿ ಕೊಟ್ಟು ಮೂರ್ತಿಗಳಿಗೆ ಅರ್ಪಿಸಿದ್ದೀಯೋ ಈ ನಿನ್ನ ಅಸಹ್ಯ ಕಾರ್ಯಗಳನ್ನು ಸೂಳೆತನವನ್ನು ನೀನು ಪದೇ ಪದೇ ನಡೆಸುತ್ತಿದ್ದೀಯಾಗ ನೀನು ಬಟ್ಟೆ ಇಲ್ಲದೆ ಬೆತ್ತಲಾಗಿ ನಿನ್ನ ರಕ್ತದಲ್ಲಿ ಹೊರಲಾಡುತ್ತಿದ್ದೆ ನಿನ್ನ ಎಳೆತನವನ್ನು ನೀನು ಜ್ಞಾಪಕಕ್ಕೆ ತಂದುಕೊಳ್ಳಲಿಲ್ಲ ಅಯ್ಯಯ್ಯೋ ನಿನ್ನ ಗತಿಯನ್ನು ಏನು ಹೇಳಲಿ ಎಂಬುದು ಕರ್ತನಾದ ಯಹೋವನ ನುಡಿ ನೀನು ಈ ದುಷ್ಕೃತ್ಯಗಳನ್ನೆಲ್ಲ ನಡೆಸಿದ್ದೆಯಲ್ಲ ಪ್ರತಿಯೊಂದು ಚೌಕದಲ್ಲಿ ದಿಬ್ಬವನ್ನು ಮಾಡಿ ಜಗಲಿಯನ್ನು ಕಟ್ಟಿಕೊಂಡಿದ್ದಿ ಒಂದೊಂದು ಬೀದಿಯ ಕೊನೆಯಲ್ಲಿಯೂ ನೀನು ಜಗಲಿಯನ್ನು ಕಟ್ಟಿಕೊಂಡು ನಿನ್ನ ಸೌಂದರ್ಯವನ್ನು ನೀಚ ಕೆಲಸಕ್ಕೆ ಒಪ್ಪಿಸಿ ಹಾದು ಹೋಗುವರೆಲ್ಲರನ್ನು ಸೇರಿ ಸೂಳೆತನವನ್ನು ಹೆಚ್ಚಾಗಿ ನಡೆಸಿದ್ದಿ ನಿನ್ನ ನೆರೆಯವರು ಅತಿ ಕಾಮಿಗಳು ಆದ ಐಗುಪ್ತರೊಂದಿಗೆ ಸಹ ನೀನು ಕತ್ತಲೆ ಹೆಚ್ಚಾಗಿ ಆಧಾರ ಮಾಡಿದ್ದಿ ಮಾಡಿ ನನ್ನನ್ನು ರೇಗಿಸಿದ್ದಿ ಆದ ಕಾರಣ ನಾನು ನಿನ್ನ ಮೇಲೆ ಕೈ ನಿನ್ನ ಆಹಾರವನ್ನು ಕಡಿಮೆ ಮಾಡಿದೆನು ನಿನ್ನನ್ನು ದ್ವೇಷಿಸಿ ನಿನ್ನ ಕೆಟ್ಟ ನಡತೆಗೆ ಅಸಹ್ಯ ಪಡುವವರಾದ ಪಿಲಿಶ್ಟಿಯರ ಕುಮಾರ್ತೆಯರ ಕೈಗೆ ನಿನ್ನನ್ನು ಸಿಕ್ಕಿಸಿದೆನು ಮತ್ತು ಇಷ್ಟೇ ಇಷ್ಟು ಸಾಲದೆಂದು ಪಶೂರ್ಯರೊಂದಿಗೆ ಆಧಾರ ಮಾಡಿದ್ದಿ ಹೌದು ಅವರೊಂದಿಗೆ ಆದರ ಮಾಡಿದರೂ ನಿನಗೆ ತೃಪ್ತಿಯಾಗಲಿಲ್ಲ ಇದಲ್ಲದೆ ನೀನು ತುಂಬಾ ವ್ಯಾಪಾರವುಳ್ಳಿಯ ದೇಶದ ದೇಶಕ್ಕೆ ಸೇರಿ ಅಲ್ಲಿಯೂ ಬಹಳ ಸೋಳೆತನ ಮಾಡಿದ್ದಿ ಆದರೂ ನಿನಗೆ ತೃಪ್ತಿಯಾಗಲಿಲ್ಲ ಕರ್ತನಾದ ಯುಹೋವನ್ನು ಇಂತೆನ್ನುತ್ತಾನೆ ನಿನ್ನ ಮನಸ್ಸು ಮೋಹಕ್ಕೆ ಎಷ್ಟು ಸೋತಿದೆ ಇಷ್ಟೆಲ್ಲ ದುಷ್ಟ ದುಷ್ಕೃತ್ಯಗಳನ್ನು ನಡೆಸಿ ಕಟ್ಟಿಲ್ಲದ ಜಾರಸ್ವಿಯಾಗಿದ್ದೀಯಲ್ಲ ಒಂದೊಂದು ಬೀದಿಯ ಕೊನೆಯಲ್ಲಿಯೂ ನೀನು ಗದ್ದುಗೆಯನ್ನು ಕಟ್ಟಿ ಎಲ್ಲಾ ಚೌಕಗಳಲ್ಲಿ ಜಗಲಿಯನ್ನು ಸ್ಥಾಪಿಸಿಕೊಂಡಿದ್ದಿ ದೊರೆ ದೊರೆತಂದ ತಂದ ಸಾರಿ ದೊರೆತದ್ದನ್ನು ಕಡಿಮೆಯೇ ಎಂದು ತಿರಸ್ಕರಿಸಿರುವ ಸೂಳೆಯಂತೆ ನೀನು ನಡೆಯುವಳಲ್ಲ ನೀನು ಸೂಳೆತನ ಮಾಡುವ ಪತಿವತಿ ಗಂಡನ್ ಗಂಡನಿಗೆ ಬದಲಾಗಿ ಅನ್ಯರನ್ನು ಸೇರುವ ಧಾರಣಿ ಎಲ್ಲ ಕಡೆ ಸೂಳೆಯರಿಗೆ ಹಣ ಕೊಡುವುದುಂಟು ನೀನಾ ನೀನಾದರೂ ನಿನ್ನ ಎಲ್ಲ ಮಿಂಡರಿಗೆ ನೀನೇ ಕೊಡುತ್ತಿ ಅವರು ಎಲ್ಲ ಕಡೆಯಿಂದಲೂ ಬಂದು ನಿನ್ನಲ್ಲಿ ವ್ಯ ವಿಚಾರ ಮಾಡುವಂತೆ ಅವರಿಗೆ ಇನಾಮು ಕೊಡುತ್ತಿ ನಿನ್ನ ಸೂಳೆತನಕ್ಕೂ ಇತರ ವೇಷಗಳ ಸೂಳೆತನಕ್ಕೂ ವ್ಯತ್ಯಾಸ ಉಂಟು ನಿನ್ನನ್ನು ವ್ಯವಿಚಾರ ವಿಚಾರ ಮಾಡಲಿಕ್ಕೆ ಯಾರು ನಿನ್ನ ಮುಂದೆ ಬಾರರು ನೀನೇ ಕೊಡತೀಯೇ ಹೊರತು ನಿನಗೇನು ಸಿಕ್ಕದು ನಿನ್ನ ದುರಾಚಾರವು ವಿಪರೀ ವಿಪರೀತವೇ ಸರಿ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಆ ಎ ಹೆಚ್ ಕೆ ಎಲ್ ಹದಿನಾರನೇ ಅಧ್ಯಾಯ ಮೂವತ್ತೈದನೇ ವಚನದಿಂದ ಪೂರ್ತಿ ಗೊರಮ ಸಿಸ್ಟರ್ ಓಕೆ ಸಿಸ್ಟರ್ ಹೀಗಿರಲು ಸುಳೆಯೇ ಯಹೋವನ ಈ ವಾಕ್ಯವನ್ನು ಕೇಳು ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ಆಹಾ ಮಿತಿ ಮೀರಿದ ನಿನ್ನ ಕಾಮಾತ್ ಕಾಮಾತುರ ನಿನ್ನಲ್ಲಿ ವ್ಯಭಿಚಾರ ಮಾಡಿ ನಿನ್ನ ಮಿಂಡರ ಮೂಲಕ ನಿನಗಾದ ಮಾನಭಂಗ ನಿನ್ನ ಎಲ್ಲ ಅಸಹ್ಯ ವಿಗ್ರಹಗಳು ನೀನು ಅವುಗಳಿಗೆ ಅರ್ಪಿಸಿದ ನಿನ್ನ ಮಕ್ಕಳ ರಕ್ತ ಇವುಗಳನ್ನು ನಾನು ನೋಡಿ ನೀನು ರಮಿಸಿದ ನಿನ್ನ ಎಲ್ಲ ಮಿಂಡರನ್ನು ನೀನು ಮೋಯಿಸಿದ ಸಂವಸ್ತರನ್ನು ನೀನು ಹಾಗೆ ಮಾಡಿದ ಎಲ್ಲರೊಂದಿಗೆ ಸುತ್ತಮುತ್ತಲೂ ನಿನಗೆ ವಿರೋಧವಾಗಿ ಕೂಡಿಸಿ ಅವರ ಕಣ್ಣೆದುರಿಗೆ ನಿನ್ನನ್ನು ಬೆತ್ತಲೆಗೈದು ನಿನ್ನ ಮಾನವನ್ನು ಬಟ್ಟ ಬೈಲು ಮಾಡುವೆನು ವಿಚಾರ ಮಾಡುವಂತ ರಕ್ ರಕ್ತ ಸುರಿಸುವಂತ ಹೆಂಗಸರಿಗೆ ತಕ್ಕ ದಂಡನೆಯನ್ನು ನಾನು ನಿನಗೆ ವಿಧಿಸಿ ಕೋಪೋದ್ರೆ ಕೋಪೋದ್ರೇಕದಿಂದಲೂ ರೋಷ ವೇಷದಿಂದಲೂ ನಿನ್ನ ರಕ್ತವನ್ನು ಸುರಿಸುವೆನು ನಾನು ನಿನ್ನನ್ನು ಸುತ್ತಲಿನವರ ಕೈವಶ ಮಾಡುವೆನು ಅವರು ನಿನ್ನ ದಿಬ್ಬವನ್ನು ಕೆಡವಿ ನಿನ್ನ ಜಗಲಿಗಳನ್ನು ಹೊಡೆದು ನಿನ್ನ ಬಟ್ಟೆಗಳನ್ನು ಕಿತ್ತು ನಿನ್ನ ಒಡವೆಗಳನ್ನು ಸುಲಿದುಕೊಂಡು ನಿನ್ನನ್ನು ಬಟ್ಟಬರಿದಾಗಿ ಬಿಟ್ಟು ಹೋಗುವರು ಅವರು ನಿನ್ನ ವಿಚಾರವಾಗಿ ನ್ಯಾಯಸಭೆಯನ್ನು ಕೂಡಿಸಿ ನಿನ್ನನ್ನು ಕಲ್ಲೆಸೆದುಕೊಳ್ಳುವರು ಕತ್ತಿಗಳಿಂದ ಅತಿಸುವರು ನಿನ್ನ ಮನೆಗಳನ್ನು ಬೆಂಕಿಯಿಂದ ಸುಡುವರು ಬಹುಮಂದಿ ಹೆಂಗಸರ ಕಣ್ಣೆದುರಿನಲ್ಲಿ ನಿನ್ನನ್ನು ದಂಡಿಸುವರು ನೀನು ನಿನ್ನ ಸೂಳತನವನ್ನು ನಿಲ್ಲಿಸಿ ಬಿಡುವಂತೆ ನಾನು ಮಾಡುವೆನು ನೀನು ನಿನ್ನ ಮಿಂಡರಿಗೆ ಇನ್ನೂ ಹಣ ಕೊಡದಿರುವಿ ಹೀಗೆ ನಾನು ನಿನ್ನ ಮೇಲಣ ಸಿಟ್ಟನ್ನು ತೀರಿಸಲು ನನ್ನ ರೋಷವು ನಿನ್ನ ಕಡೆಯಿಂದ ತೊಲಗಿಬಿಡುವುದು ನಾನು ಶಾಂತನಾಗಿ ಇನ್ನು ಮೇಲೆ ಕೋಪಗೊಳ್ಳುವೆನು ನೀನು ನಿನ್ನ ಯೌವನ ಕಾಲವನ್ನು ಜ್ಞಾಪಕ ಮಾಡಿಕೊಳ್ಳದೆ ಈ ದುಷ್ಕೃತ್ಯಗಳನ್ನೆಲ್ಲ ನಡೆಸಿ ನನ್ನನ್ನು ರೇ ರೇಗಿಸಿದ್ದರಿಂದ ಈಗೋ ನಾನು ನಿನ್ನ ದುರ್ಮಾರ್ಗದ ಫಲವನ್ನು ನಿನ್ನ ತಲೆಗೆ ಕಟ್ಟುವೆನು ನೀನು ಲೆಕ್ಕವಿಲ್ಲದ ದುರಾಚಾರಗಳನ್ನು ನಡೆಸಿದಲ್ಲ ನಡೆಸಿದ್ದಲ್ಲದೆ ಈ ಅಸಹ್ಯ ಕಾರ್ಯವನ್ನು ಮಾಡಿದಿಯಲ್ಲ ಇದು ಕರ್ತನಾದ ಯಹೋವನ ನುಡಿ ಆಹಾ ಗಾದೆಗಳಲ್ಲಿ ಜಾಣರು ತಾಯಿಯಂತೆ ಮಗಳು ಎಂಬ ಗಾದೆಯನ್ನು ನಿನ್ನ ವಿಷಯವಾಗಿ ನುಡಿಯುವರು ಗಂಡನಿಗೂ ಮಕ್ಕಳಿಗೂ ಬೇಸರ ಪಡುವವಳಾದ ನಿನ್ನ ತಾಯಿಗೆ ನೀನು ತಕ್ಕ ಮಗಳು ಗಂಡನಿಗೂ ಮಕ್ಕಳಿಗೂ ಬೇಸರ ಪಡುವವರಾದ ನಿನ್ನ ಅಕ್ಕಂದರಿಗೆ ನೀನು ತಕ್ಕ ತಂಗಿ ನಿನ್ನ ತಾಯಿ ಹಿತ್ತಿಯಳು ಅಹ್ ನಿನ್ನ ತಂದೆ ಅಮೋರಿ ಅಮೋರಿಯನು ನಿನ್ ನಿನ್ನೆಡಗಡೆಯಲ್ಲಿ ಕುಮಾರ್ತೆಯರೊಂದಿಗೆ ವಾಸಿಸುವ ಸಮಾರ್ಯ ಸಮಾರ್ಯ ನಿನ್ನ ಅಕ್ಕ ಬಲಗಡೆಯಲ್ಲಿ ಕುಮಾರ್ತೆಯರೊಂದಿಗೆ ವಾಸಿಸುವ ಸೋಧೋ ನಿನ್ನ ತಂಗಿ ಆದರೆ ನೀನು ವಾಸಿಸುವ ಸೋಧೋ ಆದರೆ ನೀನು ಆ ನ ನಡೆದ ದುರ್ಮಾರ್ಗವು ಅದರ ನಡೆ ನಡೆದಂತಲ್ಲ ನಿನ್ನ ಅಸಹ್ಯ ಕಾರ್ಯಗಳು ಅವರು ನಡೆಸಿದ ನಡೆಸಿದಂಥವುಗಳಲ್ಲ ಅವರ ದುರ್ನಡತೆಯು ಅತ್ಯಲ್ಪವೆಂದು ಸರ್ವದ ಸರ್ವದ ಅವರಿಗಿಂತ ಬಹು ಕೆಟ್ಟವಳಾಗಿ ನಡೆದುಕೊಂಡಿ ಕರ್ತನಾದ ಯೋಹವನ್ನು ಇಂತೆನ್ನುತ್ತಾನೆ ನನ್ನ ಜೀವದಾಣೆ ನೀನು ನಿನ್ನ ಕುಮಾರ್ತರ ಕುಮಾರ್ತೆಯರು ನಡೆದಂತೆ ಸೋದೋಮೆಂಬ ನಿನ್ನ ತಂಗಿಯಾಗಲಿ ಆಕೆಯ ಕುಮಾರ್ತೆಯರಾಗಲಿ ನಡೆಯಲಿಲ್ಲ ಸೋದೋಮೆಂಬ ನಿನ್ನ ತಂಗಿ ತಂಗಿಯ ದೋಷವನ್ನು ನೋಡು ಹೆಮ್ಮೆ ಪಡುವುದು ಹೊಟ್ಟೆ ಹೊಟ್ಟೆ ತುಂಬಿಸಿಕೊಳ್ಳುವುದು ಸ್ವಸುಖದಲ್ಲಿ ಮುಳುಗಿರುವುದು ಇವು ಆಕೆಯು ಆಕೆಯ ಕುಮಾರ್ತೆಯರಲ್ಲಿಯೂ ಇದ್ದವು ಅಲ್ಲದೆ ಆಕೆಯು ದೀನ ದರಿದ್ರರಿಗೆ ಬೆಂಬಲವಾಗಿರಲಿಲ್ಲ ಅವರು ಸುಕ್ಕೇರಿ ನನ್ನ ಕಣ್ಣೆದುರಿಗೆ ಅಸಹ್ಯಾಚಾರಗಳನ್ನು ನಡೆಸಿದರು ನಾನು ಅದನ್ನು ನೋಡಿ ಅವರನ್ನು ನಿರ್ಮೂಲ ಮಾಡಿದೆನು ಸಮಾರ್ಯವೆಂಬಾಕೆಯು ಕೂಡ ನೀನು ಮಾಡಿದ ಪಾಪಗಳಲ್ಲಿ ಅರ್ಧವನ್ನು ಮಾಡಲಿಲ್ಲ ನೀನು ನಿನ್ನ ಅಕ್ಕ ತಂಗಿಯರಿಗಿಂತಲೂ ಅತ್ಯಧಿಕವಾಗಿ ಅಸಹ್ಯ ಕಾರ್ಯಗಳನ್ನು ನಡೆಸಿದ್ದಿ ನೀನು ಮಾಡಿದ ಲೆಕ್ಕವಿಲ್ಲದ ದುರಾಚಾರಗಳಿಂದ ಅವರನ್ನು ನಿರುದೋಷಿಗಳೆಂದು ತೋರ್ಪಡಿಸಿದಿ ನಿನ್ನ ದೋಷಗಳೇ ನಿನ್ನ ಅಕ್ಕ ತಂಗಿಯರ ಪಕ್ಷವಾಗಿ ನಿಂತದ್ದರಿಂದ ನೀನು ನಾಚಿಕೆ ಪಡು ಅವರಿಗಿಂತ ಅಧಿಕವಾಗಿ ನೀನು ಮಾಡಿದ ಅಸಹ್ಯ ಅಸಹ್ಯ ಪಾಪಗಳ ಮೂಲಕ ಅವರು ನಿನಗಿಂತ ಉತ್ತಮರೆಂದು ಕಂಡು ಬಂದಿದ್ದಾರೆ ಹೌದು ನೀನು ಲಜ್ಜೆ ಪಡು ನಾಚಿಕೆಗೊಳ್ಳು ನಿನ್ನ ಅಕ್ಕ ತಂಗಿಯರನ್ನು ನಿರ್ದೋಷಿಸಿಕೆಂದು ತೋರ್ಪಡಿಸಿದ್ದೀಯಷ್ಟೇ ಅಷ್ಟೇ ಸೋದೋ ಆಕೆಯ ಕುಮಾರ್ತೆಯ ಕುಮಾರ್ತೆಯರು ಸಮಾರ್ಯ ಆಕೆಯ ಕುಮಾರ್ತೆಯರು ಇವರ ದುರಾವ ದುರಾವಸ್ಥೆಯನ್ನು ನಾನು ತಪ್ಪಿಸುವೆನು ಅದರೊಂದಿಗೆ ನಿನ್ನ ದುರಾವಸ್ಥೆಯನ್ನು ತಪ್ಪಿಸುವನು ಹೀಗಿರಲು ನೀನು ನಿನ್ನ ಲೆಕ್ಕವಿಲ್ಲದ ದುಷ್ಕೃತ್ಯಗಳ ಮೂಲಕ ಅವರನ್ನು ಸಂತೈಸಿದ್ದರಿಂದ ಲಜ್ಜೆ ಪಡುವಿ ನಾಚಿಕೆಗೊಳ್ಳುವಿ ಆಗ ಸಮಾರ್ಯ ಸೋದೋಮ್ ಎಂಬ ನಿನ್ನ ಅಕ್ಕ ತಂಗಿಯರು ಅವರ ಕು ಕುಮಾರ್ತೆಯ ಕುಮಾರ್ತೆಯರು ತಮ್ಮ ಪೂರ್ವ ಸ್ಥಿತಿಗೆ ಸೇರುವರು ನೀನು ನಿನ್ನ ಕುಮಾರ್ತೆಯರು ನಿಮ್ಮ ಪೂರ್ವ ಸ್ಥಿತಿಗೆ ಸೇರುವಿರಿ ಅರಾಮಿನ ಕುಮಾರ್ತೆಯರು ಆಕೆಯ ಸುತ್ತಮುತ್ತಲಿನ ಸಮಸ್ತರು ನಿನ್ನನ್ನು ಎಲ್ಲಿಯೂ ಹೀನೈಸುತ್ತಿರುವ ಪಿಲಿಸ್ಟಿಯದ ಕುಮಾರ್ತೆಯರು ಇವರೆಲ್ಲರ ದೋಷಣೆಗೆ ನೀನು ಗುರಿಯಾಗುವುದಕ್ಕೆ ಮುಂಚೆ ನಿನ್ನ ಕೆಟ್ಟತನವು ಬಯಲಿಗೆ ಬರುವುದಕ್ಕೆ ಮೊದಲು ಆ ನಿನ್ನ ಗರ್ವ ಗರ್ವಕಾಲದಲ್ಲಿ ಸೋದೋಮೆಂಬ ನಿನ್ನ ತಂಗಿಯ ಹೆಸರು ನಿನ್ನ ಬಾಯಲ್ಲಿ ಬರಲೇ ಇಲ್ಲ ಈಗ ನಿನ್ನ ದುರ್ನಡತೆಯ ಮತ್ತು ದುರಾಚಾರಗಳ ಫಲವನ್ನು ನೀನು ಅನುಭವಿಸಬೇಕಾಗಿ ಬಂತು ಇದು ಯೋಹೋವನ ನುಡಿ ಕರ್ತನಾದ ಯೋಹೋವನ್ನು ಇಂತೆನ್ನುತ್ತಾನೆ ನೀನು ಒಡಂಬಡಿಕೆಯನ್ನು ಮೀರಿ ನಿನ್ನ ಆಣೆಯನ್ನು ತಿರಸ್ಕರಿಸಿರಿ ನೀನು ಮಾಡಿದ್ದಕ್ಕೆ ತಕ್ಕದ್ದನ್ನು ನಾನು ನಿನಗೆ ಮಾಡುವೆನು ಹೀಗಾದರೂ ನಾನು ನಿನ್ನ ಯೌವನ ಕಾಲದಲ್ಲಿ ನಿನ್ನೊಂದಿಗೆ ಮಾಡಿದ ಒಡಂಬಡಿಕೆಯನ್ನು ಜ್ಞಾಪಕಕ್ಕೆ ತಂದುಕೊಡು ತಂದುಕೊಂಡು ನಿನ್ನ ಸಂಗಡ ಎಂದಿಗೂ ತಪ್ಪದ ಒಡಂಬಡಿಕೆಯನ್ನು ಮಾಡಿಕೊಂಡು ಅಹ್ ದೃಢೀಕರಿಸುವೆನು ಇದಕ್ಕನುಸಾರ ನಾನು ಕುಮಾರ್ತೆಯರನ್ನು ಎಂಬಂತೆ ನಿನಗೆ ದಯಪಾಲಿಸುವ ನಿನ್ನ ಅಕ್ಕ ಅಕ್ಕಂದಿರು ತಂಗಿಯರು ನಿನ್ನಲ್ಲಿ ಸೇರಿಕೊಳ್ಳುವಾಗ ನೀನು ನಿನ್ನ ದುರ್ಮಾರ್ಗಗಳನ್ನು ನೆನೆಸಿಕೊಂಡು ನಾಚಿಕೆ ಪಡುವಿ ಈ ನನ್ನ ದಯೆ ನಿನ್ನ ಹಿಂದಿನ ಒಡಂಬಡಿಕೆಯ ಫಲವಲ್ಲ ನಾನು ಈ ಒಡಂಬಡಿಕೆಯನ್ನು ನಿನ್ನೊಂದಿಗೆ ಮಾಡಿಕೊಳ್ಳಲು ನಾನೇ ಯೋಹೋವನು ಎಂದು ನಿನಗೆ ಗೊತ್ತಾಗುವುದು ನಾನು ನಿನ್ನ ದುಷ್ಕೃತ್ಯಗಳನ್ನೆಲ್ಲ ಕ್ಷಮಿಸಿ ಬಿಟ್ಟ ಮೇಲೆ ನೀನು ಅವುಗಳನ್ನು ಜ್ಞಾಪಕಕ್ಕೆ ತಂದು ನಾಚಿಕೆ ಪಟ್ಟು ನಿನ್ನ ಹವಾಮಾನದ ನಿಮಿತ್ತ ಇನ್ನು ಬಾಯಿ ತೆರೆಯದಿರುವಿ ಇದು ಕರ್ತನಾದ ಯೋಹೋವನ ನುಡಿ ಥ್ಯಾಂಕ್ ಯು ಸಿಸ್ಟರ್ ಎಚ್ ಕೆ ಎಲ್ಲ ಹದಿನೇಳನೇ ಅಧ್ಯಾಯ ಒಂದರಿಂದ ಪೂರ್ತಿ ಸರೋಜ ಸಿಸ್ಟರ್ ಓದ್ಬೇಕು ಸರಿ ಸಿಸ್ಟರ್ ಹದ್ದುಗಳ ಮತ್ತು ಗಿಡಗಳ ಸಾಮ್ಯಗಳು ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ನೀನು ಇಸ್ರಾಯೇಲ್ ವಂಶದವರಿಗೆ ಈ ಸಾಮ್ಯವನ್ನು ಹೊಗಟಾಗಿ ಹೇಳು ಕರ್ತನಾದ ಯಹೋವನ್ನು ಇಂತೆನ್ನುತ್ತಾನೆ ಅಗಲವಾದ ಮತ್ತು ಉದ್ದವಾದ ರೆಕ್ಕೆಗಳುಳ್ಳ ತುಪ್ಪಳ ತುಂಬಿದ ನಾನಾ ಬಣ್ಣ ದೊಡ್ಡ ಹದ್ದು ಲೆಬನೊನಿಗೆ ಬಂದು ದೇವರ ದೇವದಾರು ಮರದ ಮೇಲ್ಗಡೆಯ ರೆಂಬೆಯನ್ನು ಕಿತ್ತಿತು ತುಟ್ಟ ತುದಿಯ ಚಿಗುರುಗಳನ್ನು ಕಚ್ಚಿ ವ್ಯಾಪಾರದ ದೇಶಕ್ಕೆ ತೆಗೆದುಕೊಂಡು ಹೋಗಿ ಬಹು ವರ್ತಕರಿರುವ ಪಟ್ಟಣದಲ್ಲಿ ಹಿಟ್ಟುಬಿಟ್ಟಿತು ಬಿಟ್ಟಿತು ಆಮೇಲೆ ಅದು ಆ ದೇವದಾದರೂ ಇದ್ದ ದೇಶದ ಒಂದು ಬೀಜವನ್ನು ತೆಗೆದುಕೊಂಡು ಫಲವತ್ತಾದ ನೀರಾವರಿಯ ಭೂಮಿಯಲ್ಲಿ ನೆಟ್ಟು ನೀರವಂಜಿಯ ಹಾಗೆ ಬೆಳೆಯಿಸಿತು ಅದು ಗುಜ್ಜಾಗಿ ಬೆಳೆದು ದ್ರಾಕ್ಷಲತೆಯಾಗಿ ತುಂಬಾ ಹರಡಿಕೊಂಡು ತನ್ನ ರೆಂಬೆಗಳನ್ನು ಆ ಹದ್ದಿನ ಕಡೆಗೆ ಚಾಚಿ ಅದರ ಕೆಳಗೆ ತನ್ನ ಬೇರುಗಳನ್ನು ಬಿಟ್ಟಿತು ಅದು ಲತೆಯಾಗಿ ರೆಂಬೆಗಳನ್ನು ಹರಡಿಸಿ ಚಿಗುರುಗಳನ್ನು ಹೊರಡಿಸಿತು ಅಗಲವಾದ ರೆಕ್ಕೆಗಳುಳ್ಳ ತುಪ್ಪಳ ತುಂಬಿದ ಮತ್ತೊಂದು ದೊಡ್ಡ ಹದ್ದು ಇತ್ತು ಇದು ಆ ದ್ರಾಕ್ಷಾಲತೆಯು ತಾನು ನಾಟಿಕೊಂಡಿದ್ದ ಪಾತಿಯೊಳಗಿಂದ ಅದರ ಕಡೆಗೆ ತನ್ನ ಬೇರುಗಳನ್ನು ತಿರುಗಿಸಿ ತನ್ನ ರೆಂಬೆಗಳನ್ನು ಚಾಚಿ ಅದರಿಂದ ನೀರನ್ನು ಹಾರೈಸುತ್ತಿತ್ತು ಅದು ಸೊಂಪಾದ ರೆಂಬೆಗಳನ್ನು ಹರಡಿಸಿ ಅಲ್ಕೊಡೋದಕ್ಕೆ ಅನುಕೂಲವಾದ ಒಳ್ಳೆಯ ನೀರಾವರಿಯ ನೆಲದಲ್ಲಿ ನಾಟಿಕೊಂಡಿತ್ತು ಈ ಮಾತನ್ನು ನುಡಿ ಕರ್ತನಾದ ಯಹೋವನ್ನು ಇಂತೆನ್ನುತ್ತಾನೆ ಅದು ಸಮೃದ್ಧವಾಗಿಯೇ ಇರುವುದು ಅದನ್ನು ನಾಟಿದ ಹದ್ದು ಅದರ ಬೇರುಗಳನ್ನು ಕಿತ್ತು ಅದರ ಫಲವನ್ನು ಕಡಿದು ಬಿಡಲು ಅದು ಹೊಣಗಿ ಅದರ ಹಸುರುಗಳೆಲ್ಲ ಬಾಡುವಲ್ಲವೇ ಅದು ಬೇರು ಸಹಿತ ಕೀಳಲ್ಪಡುವುದು ಬಹು ಬಲದಿಂದಲ್ಲ ಬಹು ಜನರಿಂದಲ್ಲ ಆಹಾ ನಾಟಿಕೊಂಡಿದ್ದ ಆ ಲತೆಯು ಸಮೃದ್ಧವಾಗಿಯೇ ಇರುವುದು ಮೂಡಣ ಗಾಳಿಯು ಬಡಿಯುವಾಗ ಬಾಡೆ ಬಾಡುದಲ್ಲವೇ ಬೆಳೆದ ಪಾತಿಯಲ್ಲಿಯೇ ಒಣಗಿ ಹೋಗುವುದು ಯಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದೂರನು ದ್ರೋಹಿ ವಂಶದವರಾದ ಈ ಜನರಿಗೆ ಹೀಗೆ ಹೇಳು ಇದರ ಅಭಿಪ್ರಾಯವು ನಿಮಗೆ ಗೊತ್ತಿಲ್ಲವೋ ಈಗ ಬಾಬೇಲಿನ ಅರಸನು ಹೆರಿಸಲೇಮಿಗೆ ಬಂದು ಅಲ್ಲಿನ ಅರಸನನ್ನು ಪ್ರಧಾನರನ್ನು ಹಿಡಿದು ಬಾಬೇಲಿಗೆ ಒಯ್ದುಕೊಂಡು ಹೋದನು ಮತ್ತು ರಾಜವಂಶದವನೊಬ್ಬನನ್ನು ಆರಿಸಿ ಅವನೊಂದಿಗೆ ಹೊಡಂಬಡಿಕೆ ಮಾಡಿಕೊಂಡು ಅವನಿಂದ ಆಣೆ ಇಡಿಸಿ ಇವನ ರಾಜ್ಯವು ಮೇಲಕ್ಕೆ ಹೇಳಲಾರದೆ ಗುಜ್ಜಾಗಿದ್ದು ಹೊಡಂಬಡಿಕೆಯನ್ನು ಕೈಕೊಳ್ಳುವುದರಿಂದಲೇ ನಿಲ್ಲಲೆಂದು ಆ ದೇಶದ ಬಲಿಷ್ಠರನ್ನು ಗಡಿಪಾರು ಮಾಡಿದನು ಆದರೆ ಅವನು ಬಾವೇಲಿನ ಹರಸನ ಮೇಲೆ ತಿರುಗಿ ಬಿದ್ದು ಕುದುರೆಗಳನ್ನು ಬಹುಮಂದಿ ಸೈನಿಕರನ್ನು ನಮಗೆ ಒದಗಿಸೆಂದು ಐಗುಪ್ತಕ್ಕೆ ಐಗುಪ್ತಕ್ಕೆ ರಾಯಭಾರಿಗಳನ್ನು ಕಳುಹಿಸಿದನು ಇವನು ಸಮೃದ್ಧನಾಗಿಯೇ ಇರುವನು ಇಂಥ ಕೃತ್ಯಗಳನ್ನು ನಡೆಸಿದವನು ಪಾರಾಗುವನು ಒಡಂಬಡಿಕೆಯನ್ನು ಮೀರಿದವನು ತಪ್ಪಿಸಿಕೊಂಡಾನೆ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ನನ್ನ ಜೀವದಾಣೆ ಇವನು ಯಾವನಿಂದ ಹರಸನಾಗಿ ನೇಮಿಸಲ್ಪಟ್ಟನು ಯಾವನಿಗೆ ಮಾಡಿದ ಪ್ರಮಾಣವನ್ನು ತಿರಸ್ಕರಿಸಿದನು ಯಾವನ ಒಡಂಬಡಿಕೆಯನ್ನು ಮೀರಿದನು ಆ ಆ ಹರಸನ ಬಳಿಯಲ್ಲಿ ಅಂದರೆ ಬಾಬೇಲೆಂಬ ಅವನ ಅವನ ವಾಸಸ್ಥಾನದಲ್ಲಿ ಇವನು ಸಾಯುವುದು ಖಂಡಿತ ಪರೋಹನು ಅವನ ಮಹಾ ಸೈನ್ಯವು ದೊಡ್ಡ ಪರಿವಾರವು ಬಂದು ಬಹು ಜನರನ್ನು ಕೊಲ್ಲುವುದಕ್ಕೆ ದಿಬ್ಬಗಳನ್ನು ಹಾಕಿ ಗುರುಚುಗಳನ್ನು ಕಟ್ಟಿದರು ಯುದ್ಧದಲ್ಲಿ ಇವನಿಗೆ ಏನು ಸಹಾಯವಾಗದು ಇವನು ಇಟ್ಟ ಆಣೆಯನ್ನು ತಿರಸ್ಕರಿಸಿ ಒಡಂಬಡಿಕೆಯನ್ನು ಮೀರಿದನಲ್ಲವೇ ಕೈ ಮೇಲೆ ಕೈ ಇಟ್ಟರೇನು ಇದೆಲ್ಲ ಮಾಡಿಬಿಟ್ಟನಲ್ಲವೇ ಇವನು ಪಾರಾಗನು ಹೀಗಿರಲು ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ನನ್ನ ಜೀವದಾಣೆ ನನಗೆ ಮಾಡಿದ ಪ್ರಮಾಣವನ್ನು ಅವನು ತಿರಸ್ಕರಿಸಿ ನನ್ನ ಒಡಂಬಡಿಕೆಯನ್ನು ಮೀರಿದ ದೋಷವನ್ನು ಅವನ ತಲೆಗೆ ಕಟ್ಟುವೆನು ನಾನು ಅವನಿಗೆ ನನ್ನ ಬಲೆಯೊಡೆ ಬಲೆಯೊಡ್ಡುವೆನು ನಾನು ಹಾಕಿದ ಹು ಉರುಳಿನಲ್ಲಿ ಸಿಕ್ಕಿ ಬೀಳುವನು ಅವನನ್ನು ಬಾವೇಲಿಗೆ ತಂದು ಅಲ್ಲೇ ಅವನೊಂದಿಗೆ ವಾದಿಸಿ ಅವನು ನನಗೆ ಮಾಡಿದ ಅಪರಾಧವನ್ನು ಅವನ ಮೇಲೆ ಹೊರಿಸುವೆನು ಅವನ ಸೇನೆಗಳೆಲ್ಲ ಚದರಿ ಓಡಿ ಹೋಗಿ ಕತ್ತಿಯ ಬಾಯಿಗೆ ತುತ್ತಾಗುವವು ಉಳಿದವರನ್ನು ಎಲ್ಲಾ ಕಡೆಯ ಗಾಳಿ ಗಾಳಿಗೂ ತೂರಿ ಬಿಡುವೆನು ಈ ಮಾತನ್ನು ಹಾಡಿದವನು ಯಹೋವನಾದ ನಾನೇ ಎಂದು ನಿಮಗೆ ಗೊತ್ತಾಗುವುದು ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ನಾನೇ ಎತ್ತರವಾದ ದೇವದಾರು ಮರದ ಮೇಲ್ಗಡೆಯ ರೆಂಬೆಯನ್ನು ತೆಗೆದು ಅದನ್ನು ನಡೆಯುವೆನು ತುಟ್ಟ ತುದಿಯ ಚಿಗುರುಗಳಲ್ಲಿ ಅತಿ ಕೋಮಲವಾದದ್ದನ್ನು ಚಿವುಟಿ ಉನ್ನತ ಉನ್ನತವಾದ ಪರ್ವತದ ಮೇಲೆ ನಾಟುವೆನು ನಾನು ಅದನ್ನು ಇಸ್ರೇಲಿನ ಪರ್ವತಗ್ರದಲ್ಲಿ ನಡೆದು ಅದು ಸೊಂಪಾದ ದೇವದಾರು ದೇವದಾರುಗಾಗಿ ರೆಂಬೆಗಳನ್ನು ಹರಡಿಸಿ ಫಲ ಕೊಡುವುದು ಅದರಲ್ಲಿ ಸಕಲ ವಿಧ ಪಕ್ಷಿಗಳು ವಾಸಿಸುತ್ತಾ ಅದರ ರೆಂಬೆಗಳ ನೆರಳನ್ನು ಆಶ್ರಯಿಸುವವು ಆಗ ಯಹೋವನಾದ ನಾನು ಎತ್ತರವಾದ ಮರವನ್ನು ತಗ್ಗಿಸಿ ತಗ್ಗದ್ದನ್ನು ಎತ್ತರ ಪಡಿಸಿ ಹಸುರಾದದ್ದನ್ನು ಒಣಗಿಸಿ ಒಣಗಿದ್ದನ್ನು ಚಿಗು ಚಿಗುರಿಸಿದ್ದೇನೆ ಎಂದು ಅರಣ್ಯದ ಸಕಲ ವೃಕ್ಷಗಳು ತಿಳಿಯುವವು ಇದನ್ನು ಯಹೋವನಾದ ನಾನೇ ನುಡಿದು ನಡೆಸಿದ್ದೇನೆ ಥ್ಯಾಂಕ್ ಯು ಸಿಸ್ಟರ್ ಯು ಎಚ್ ಕೆ ಎಲ ಪ್ರವಾದನೆ ಗ್ರಂಥ ಹದಿನೆಂಟನೇ ಅಧ್ಯಾಯ ಒಂದರಿಂದ ಹದಿಮೂರು ವಚನ ದೀಪಾ ಹೋದ್ರಿಪಶಿಷ್ಟಿ ಕರ್ಮ ಫಲಾನುಭವದ ನ್ಯಾಯ ಯಹೋವನು ಮತ್ತೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು ತಂದೆ ತಂದೆಗಳು ಹುಳಿ ಹುಳಿ ದ್ರಾಕ್ಷೆಯನ್ನು ತಿನ್ ತಿಂದರೂ ಮಕ್ಕಳ ಹಲ್ಲುಗಳು ಚಲಿದು ಚಲಿದು ಹೋಗಿ ಹೋಗಿವೆ ಎಂಬ ಗಾದೆಯನ್ನು ನೀವು ಇಸ್ರಹೇಲ್ ದೇಶದ ವಿಷಯವಾಗಿ ಹೇಳುವುದೇಗೆ ಕತ್ತನಾದ ಯಹೋವನು ಇಂತೆನ್ನುತ್ತಾನೆ ನನ್ನ ಜೀವದಾನೆ ನೀವು ಈ ಗಾದೆಯನ್ನು ಇಸ್ರಹೇಲಿನಲ್ಲಿ ಇನ್ನೂ ಕೆತ್ತಬೇಕಾಗುವುದಿಲ್ಲ ಈಗ ಸಕಲ ನರ ಪ್ರಾಣಿಗಳ ಪ್ರಾಣಿಗಳು ನನ್ನ ನನ್ನವೇ ತಂದೆಯನ್ ತಂದೆಯನ್ನು ಮಗನೇನು ನರ ಪ್ರಾಣಿಗಳೇ ನರ ಪ್ರಾಣಿಗಳೆಲ್ಲವೂ ನನ್ನ ನ ನನ್ನ ದಿನ ದಿನದಲ್ಲಿವೆ ಪಾಪ ಮಾಡುವ ಪ್ರಾಣಿಯೇ ಸಾಯುವ ಸಾಯುವನು ಒಬ್ಬನು ಸದ್ಧರ್ಮಿಯಾಗಿ ನೀತಿ ನ್ಯಾಯಗಳನ್ನು ನಡೆಸಿ ಗುಟ್ಟ ಗುಟ್ಟಗಳ ಮೇಲೆ ಯಜ್ಞ ಶೇಷವನ್ನು ತಿನ್ನದೆ ಇಸ್ರಹೇಲ್ ವಂಶದವರ ವಿಗ್ರಹಗಳ ಕಡೆಗೆ ಕಣ್ಣೆತ್ತದೆ ನೆರೆಯವರ ಹೆಂಡತಿಯನ್ನು ಕೆಡಿ ಕೆಡಿಸ್ ಕೆಡಿಸದೆ ಮುಟ್ಟಿನ ಮುಟ್ಟಿನ ಹೆಂಗ್ ಹೆಂಗಸನ್ನು ಸೇರದೆ ಯಾರನ್ನು ಹಿಂಸಿಸದೆ ಸಾಲ ಮಾಡಿದವರ್ನ ಹೊತ್ತೆಯನ್ನು ಬಿಗಿ ಹಿಡಿಯದೆ ಯಾರ ಸೊತ್ತನ್ನು ಅಪಹರಿಸದೆ ಹಸಿದವನಿಗೆ ಅನ್ನ ಅನ್ನಿ ಬೆತ್ತಲೆಯಿರುವವನಿಗೆ ಇರುವವನಿಗೆ ಹೊತ್ತಿಗೆಯನ್ನು ಹೊತ್ತಿಸಿ ಸಾಲಕ್ಕೆ ಬಡ್ಡಿ ತೆಗೆಯದೆ ಲಾಭಕ್ಕೆ ಹಣ ಕೊಡ ಕೊಡದೆ ಅನ್ಯಾಯಕ್ಕೆ ಕೈ ಹಾಕದೆ ವಾದಿ ವಾದಿ ಪ್ರಾದಿವಾದಿಯಗಳಿಗೆ ಸರಿಯಾಗಿ ನ್ಯಾಯ ತೀರಿಸಿ ನನ್ನ ನೀ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯ ಪರನಾಗಿಯೇ ನಡೆದರೆ ಇಂಥವನು ಸದ್ ಸದ್ಧರ್ಮಿಯಾಗಿರುವುದರಿಂದ ಬಾಳೆ ಬಾಳುವ ಬಾಳೆ ಬಾಳುವನು ಇದು ಕರ್ತನಾದ ಯಹೋವನ ನುಡಿ ಇಂಥ ಇಂಥವನು ಪಡೆದ ಮಗನು ಈ ಈಗ ಹೇಳಿದ ದುಷ್ಟ ತ್ಯಾಗಗಳಲ್ಲಿ ಯಾವದನ್ನಾದರೂ ನಡೆಸಿ ಸುಕೃತ್ಯಗಳಲ್ಲಿ ಯಾವ ಯಾ ಯಾವದನ್ನು ನ ನಡೆಸದೆ ಗುಟ್ಟ ಗುಡ್ಡಗಳ ಮೇಲೆ ಯಜ್ಞವೇಷವನ್ನು ತಿಂದು ನೆರೆಯವರ ಹೆಂಡತಿಯನ್ನು ಕೆಡಿಸಿ ದೀನ ದರಿದ್ರರನ್ನು ಹಿಂಸಿಸಿ ಜನರ ಸ್ವತ್ತನ್ನು ಅಪಹರಿಸಿ ಸಾಲಗಾರರ ಹೊತ್ತ ಒತ್ತೆಯನ್ನು ಬಿಗಿ ಹಿಡಿದು ವಿಗ್ರಹಗಳ ಕಡೆಗೆ ಕಣ್ಣೆತ್ತಿ ಅಸಹ್ಯ ಕಾರ್ಯವನ್ನು ಮಾಡಿ ತಲೆಗೆ ಬಡ್ಡಿ ಬಡ್ಡಿ ತೆಗೆದು ಸಾಲಕ್ಕೆ ಬಡ್ಡಿ ತೆಗೆದು ಲಾಭಕ್ಕೆ ಹಣ ಕೊಂಡು ಬಾಲ ಬಾಲ ರಕ್ತ ಸುರಿಸುವವನು ಆಗಿದ್ದರೆ ಬಾಳುವ ಬಾಲುವನೆ ಬಾಲ ಬಾಲಲೇ ಬಾಲನು ಈ ದುರಾಚಾರಗಳನ್ನೆಲ್ಲ ನಡೆಸಿದನ ನಡೆಸಿದನಲ್ಲ ಸಾಯುವನು ನನ್ನ ಮರಣ ನಾನೇ ಕಾರಣ ಅಷ್ಟೆ ನಷ್ಟ ಹದಿಮೂರು ಈಗೋ ಹದ್ಮೂರಾಯ್ತು ಈಗೋ ಇವ ಇವನು ಪಡೆದ ಮಗನು ನನ್ನ ತಂದೆಯೇ ತಂದೆಯ ತಂದೆಯು ಮಾಡಿದ ಪಾಪಗಳನ್ನೆಲ್ಲಾ ಕಂಡು ಭಯಪಟ್ಟು ಇಂಥ ಕಾರ್ಯಗಳನ್ನು ನಡೆಸಿದ್ದ ನಡೀತಿದೆ ವಶಿಷ್ಟ್ರೆ ಹ ಸಾಕ್ಬೇಡ್ರಿ ಎಚ್ ಕೇಲ ಹದಿನೆಂಟನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಪೂರ್ತಿ ಶಾಂತಮ ಶಿಷ್ಯ ಹೋದ್ರಿ ಹದ್ನೆ ಈಗ ಇವನು ಪಡೆದ ಮಗನು ತನ್ನ ತಂದೆಯ ಮಾಡಿದ ಪಾಪಗಳನ್ನೆಲ್ಲ ಕಂಡು ಭಯಪಟ್ಟು ಇಂಥ ಕಾರ್ಯಗಳನ್ನು ನಡೆಸಿದ ಗುಡ್ಡಗಳ ಮೇಲೆ ಹೆಜ್ಞ ಶೇಷವನ್ನು ಇಸ್ರಾಯಲ್ ವಂಶದವರ ವಿಗ್ರಹಗಳ ಕಡೆಗೆ ಕಣ್ಣೆತ್ತಿದ್ದ ನೆರೆಯವನ ಹೆಂಡತಿಯನ್ನು ಕೆಡಿಸದೆ ಯಾರನ್ನೂ ಹಿಂಸಿಸದೆ ಹಿತವನ್ನು ಹೇಳದೆ ಕೇಳದೆ ಯಾರ ಸ್ವತ್ತನ್ನು ಅಪಹರಿಸದೆ ಹಸಿದವನಿಗೆ ಅನ್ನ ಇಕ್ಕಿ ಬೆತ್ತಲೆ ಇರುವವನಿಗೆ ಹೊದಿಕೆಯನ್ನು ಒದಗಿಸಿ ಬಡವನ ಮೇಲೆ ಕೈ ಮಾಡದೆ ಬಡ್ಡಿಯನ್ನು ಕೇಳದೆ ಲಾಭಕ್ಕೆ ಹಣ ಕೊಡದೆ ನನ್ನ ವಿಧಿಗಳನ್ನು ಆಚರಿಸಿ ನನ್ನ ನಿಯಮಗಳನ್ನು ಅನುಸರಿಸಿದರೆ ನನ್ನ ತಂದೆಯ ಅಧರ್ಮದ ನಿಮಿತ್ತ ಸಾಯಾನು ಬಾಳೆ ಬಾಳುವನು ಅವನ ತಂದೆಯು ಸಕುಲದವರನ್ನು ಬಾಳವಾಗಿ ಅರಿದು ಕುಲಿದು ಸಜ್ಜನರ ನಡುವೆ ನಡುಕಟ್ಟನ್ನು ನಡೆಸುವ ಕೆಟ್ಟ ನಡೆಸುವ ನ್ನು ನಡೆಸದೆ ಕಾರಣ ಇಗೋ ತನ್ನ ಧರ್ಮದಿಂದಲೇ ಸಾಯುವನು ಆದರೆ ನೀವು ತಂದೆಯ ದೋಷ ಫಲವನ್ನು ಮಗನು ಹೇಗೆ ಅನುಭವಿಸುವುದಿಲ್ಲವೋ ಎಂದು ಆಕ್ಷೇಪಿಸುವ ವಿಶಿವರೋ ಮಗನು ನೀತಿ ನ್ಯಾಯಗಳನ್ನು ನಡೆಸಿ ನನ್ನ ವಿಧಿಗಳನ್ನೆಲ್ಲ ಕೈಗೊಂಡು ಆಚರಿಸಿದರೆ ಬಾಳೆ ಬಾಳುವನು ಪಾಪ ಮಾಡುವವನ ಸಾಯಾನ್ ಮಗನು ತಂದೆಯ ದೋಷ ಫಲವನ್ನು ಅನುಭವಿಸುವನು ತಂದೆಯು ಮಗನ ದೋಷ ಫಲವನ್ನು ಅನುಭವಿಸ ಶಿಷ್ಟನ ಶಿಷ್ಟತನ ಫಲವು ಶಿಷ್ಟತನದೇ ದುಷ್ಟನ ದುಷ್ಟತನದ ಫಲವು ದುಷ್ಟತನದ ಆದರೆ ದುಷ್ಟನು ತಾನು ಮಾಡುತ್ತಿದ್ದ ಪಾಪಗಳನ್ನೆಲ್ಲ ಬಿಟ್ಟು ಬಿಟ್ಟು ತನ್ನ ನನ್ನ ಸಕಲ ವಿಧಿಗಳನ್ನು ಕೈಗೊಂಡು ನೀತಿ ನ್ಯಾಯಗಳನ್ನು ನಡೆಸಿದರೆ ಸಾಯಾನು ಬಾಳೆ ಬಾಳೆ ಬಾಳುವನು ಅವನು ಮಾಡಿದ ಯಾವ ಅಪರಾಧವು ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು ಅವನು ಮಾಡುತ್ತಿರುವ ಸದ್ಧರ್ಮದಿಂದಲೇ ಅವನು ಬಾಳುವನು ಅರ್ಥನಾದೆಯೂ ನಿಂತಿನ್ನುತ್ತಾನೆ ದುಷ್ಟನ ಸಾವಿನಲ್ಲಿ ನನಗೆ ವೇಷವಾದರೂ ಸಂತೋಷ ಉಂಟೆ ಉಂಟೋ ಅವನು ನನ್ ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಆದರೆ ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿ ದುಷ್ಟನು ದುಷ್ಟ ದುಷ್ಟನು ನಡೆಸುವ ದುರಾಚಾರಗಳನ್ನೆಲ್ಲ ನಡೆಸಿದರೆ ಅವನು ಬಾಳಾನು ಅವನು ಮಾಡಿದ ಯಾವ ಕೃತ್ಯವು ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು ಅವನು ಮಾಡುತ್ತಿರುವ ಪಾಪಾಪರಾಧಗಳಿ ಪಾಪಾಪರಾಧಗಳಿಂದಲೇ ಸಾಯುವನು ಆದರೆ ನೀವು ಕರ್ತನ ಕ್ರಮವು ಸಮವಲ್ಲ ಎಂದು ಹೇಳುತ್ತಿದ್ದೀರಿ ಇಸ್ರೇಲ್ ವಂಶದವರೇ ನನ್ನ ಕ್ರಮವು ಸಮವಲ್ಲವೋ ನಿಮ್ಮ ಕ್ರಮವು ಸಮವಲ್ಲವಷ್ಟೇ ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿ ಅದರಲ್ಲಿ ಸತ್ತರೆ ತಾನು ಮಾಡಿದ ಅಧರ್ಮದಿಂದಲೇ ಸಾಯಬೇಕಾಯಿತು ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು ಅವನು ಯೋಚಿಸಿ ತಾನು ಮಾಡುತ್ತಿದ್ದ ಅಪರಾಧಗಳನ್ನೆಲ್ಲ ಬಿಟ್ಟಿದ್ದರಿಂದ ಸಾಯಾನು ಬಾಳೆ ಬಾಳುವನು ಆದರೆ ಇಸ್ರಾಲ್ ವಂಶದವರು ಕರ್ತನ ಕ್ರಮ ಸಮವಲ್ಲ ಎಂದು ಹೇಳುತ್ತಿದ್ದಾರೆ ಇಸ್ರಾಲ್ ಅಂಶದವರೇ ನನ್ನ ಕ್ರಮವು ಸಮವಲ್ಲವೋ ನಿಮ್ಮ ಕ್ರಮವೇ ಸಮವಲ್ಲವಷ್ಟೇ ಈಗಿರಲು ಕರ್ತನಾದೇವು ನಿಂತೆನ್ನುತ್ತಾನೆ ಇಸ್ರಾಲ್ ಅಂಶದವರೇ ನಿಮ್ಮ ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡುವೆನು ಅಧರ್ಮವು ನಿಮ್ಮನ್ನು ನಾಶ ಮಾಡದಂತೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡಿರಿ ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲಾ ನಿಮ್ಮಿಂದ ತೊಲಗಿಸಿ ಬಿಟ್ಟು ನಿಮ್ಮ ಹೃದಯವನ್ನು ನೂತನ ಮಾಡಿಕೊಳ್ಳಿರಿ ಇಸ್ರಾಯಲ್ ವಂಶದವರೇ ನೀವು ಸಾಯಿಲಿ ಸಾಯಿಲಿಕ್ಕೆ ಸವಾರರೆ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ ತಿರುಗಿಕೊಂಡು ಬಾಳಿರಿ ಇದು ಕರ್ತನಾದ ಈ ಶಾಂತಮ್ಮ ಸಿಸ್ಟರ್. ಹೆಚ್ ಹತ್ತೊಂಬತ್ತನೇ ಅಧ್ಯಾಯ ಪ್ರಿಯ ಪ್ರಿಯ ಸಿಸ್ಟರ್ ಓದ್ಬೇಕಂತ ಕೇಳ್ಕೊತೇನೆ ಓದಕ್ ಹತ್ತೊಂಬತ್ತನೇದೇ ಪೂರ್ತಿ ಯಹೂದ ಪ್ರಭುಗಳ ವಿಷಯವಾದ ಶೋಕ ಗೀತ ಶೋಕ ಗೀತ ಶೋಕಗೀತ ಇಸ್ರಾಯೇಲಿನ ಪ್ರಭುಗಳ ವಿಷಯವಾಗಿ ಈ ಶೋಕ ಎತ್ತು ಆಹ ನಿನ್ನ ತಾಯಿಯು ಸಿಂಹಗಳೊಳಗಿನ ಸಿಂಹಿ ಸಿಂಹಿ ಪ್ರಯಾದ ಸಿಂಹಗಳ ನಡುವೆ ಮಲಗಿತು ಮರಿಗಳನ್ನು ಸಾಕಿತು ಅದು ಬೆಳೆಯಿಸಿದ ಬೆಳೆಯಿಸಿದ ಒಂದು ಮರಿಯು ಪ್ರಯಾದ ಸಿಂಹವಾಗಿ ಬೇಟೆಯನ್ನು ಕಲಿತು ಮನುಷ್ಯರನ್ನು ನುಂಗಲಾರಂಭಿಸಿತು ಜನಾಂಗಗಳು ಈ ಸುವಾರ್ತೆ ಅವಾರ್ತೆ ವಾರ್ತೆಯನ್ನು ಕೇಳಿ ಅದಕ್ಕೆ ಗುಂಡಿ ತೊಡಲು ಗುಂಡಿ ತೋಡಲು ಅಲ್ಲಿ ಸಿಕ್ಕಿ ಬಿದ್ದಿತು ಅದನ್ನು ಸರಪ್ರಾಣಿ ಸರಪ್ರಾ ಸರಪಣಿಗಳಿಂದ ಬಿಗಿದು ಅಗಿ ಐಗುಪ್ತ ದೇಶಕ್ಕೆ ಆಯ್ದವು ಆ ಸಿಂಹ ಸಿಂಹಿಯು ತಾನು ಕಾದುಕೊಂಡಿದ್ದರೂ ತನ್ನ ನಿರೀಕ್ಷೆಯು ಆಳಾಯಿತೆಂದು ತನ್ನ ಮರಿಗಳಲ್ಲಿ ಇನ್ನೊಂದನ್ನು ತೆಗೆದು ಸಾಕಿ ಪ್ರಾಯಕ್ಕೆ ಪ್ರಯಕ್ಕೆ ತಂದಿತು ಅದು ಪ್ರಯಾದ ಸಿಂಹವಾಗಿ ಸಿಂಹಗಳ ನಡುವೆ ತಿರುಗುತ್ತ ಭೇಟಿಯನ್ನು ಕಲಿತು ಮನುಷ್ಯರನ್ನು ನುಂಗಲಾರಂಭಿಸಿತು ಅದು ಪಟ್ಟಣಗಳನ್ನು ಹಾಳು ಮಾಡಿ ಬಹುಮಂದಿ ಮಂದಿ ಕಂಡಿತು ಅದರ ಗರ್ಜನೆಯ ಶಬ್ದಕ್ಕೆ ದೇಶವು ದೇಶವು ಅದರಲ್ಲಿ ಅದರಲ್ಲಿದ್ದೆಲ್ಲವೂ ಕ್ಷೀಣ ಕ್ಷೀಣವಾದವು ಆಗ ಜನಾಂಗಗಳು ಸುತ್ತಲಿನ ರಾಷ್ಟ್ರಗಳಿಂದ ಕೂಡಿ ಬಂದು ಅದಕ್ಕೆ ವಿರುದ್ಧವಾಗಿ ನಿಂತು ಬಲೆಯೊಡ್ಡಿ ಬಲೆಯೊಡ್ಡಿ ಗುಂಡಿ ತೋಡಲು ಅಲ್ಲಿ ಸಿಕ್ಕಿ ಬಿದ್ದಿತು ಅವು ಅದನ್ನು ಸರಪಣಿಗಳಿಂದ ಸರಪಣಿಗಳಿಂದ ಬಿಗಿದು ಪಂಜರದಲ್ಲಿ ಹಾಕಿ ಬಾಬೇಲಿನ ಅರಸನ ಬಳಿಗೆ ತಂದವು ಅದರ ಧ್ವನಿಯು ಇಸ್ರಾಯೇಲಿನ ಪರ್ವತ ಪರ್ವತಗಳಲ್ಲಿ ಇನ್ನು ಕೇಳಿಸದಂತೆ 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 ಅದನ್ನು ಕೋಟೆಯೊಳಗೆ ಸಿ ಸೇರಿಸಿ ಬಿಟ್ಟವು ಸೇರಿಸಿ ಬಿಟ್ಟವು ನಿನ್ನ ಹೆತ್ತ ತಾಯಿ ನೀರಾವರಿಯಲ್ಲಿ ನಾಟಿಕೊಂಡಿದ್ದ ನಾಟಿಕೊಂಡಿದ್ದ ದ್ರಾಕ್ಷ ಲತೆಯಾಗಿದ್ದಳು ಆ ಲತೆಯು ತುಂಬಾ ತಂಪಿನಿಂದ ತಂಪಿನಿಂದ ಫಲವ ಫಲವತ್ತಾಗಿಯೂ ಫಲವತ್ತಾಗಿಯೂ ಪೊದೆಯಾಗಿಯೂ ಬೆಳೆದಿತ್ತು ಅದರಲ್ಲಿ ರಾಜ ದಂಡ ಯೋಗ ಯೋ ಯೋಗ್ಯವಾಗಿ ಗಟ್ಟಿ ಗೊಂಬೆ ಗಟ್ಟಿ ಗೊಂಬೆಗಳಿದ್ದವು ಅವುಗಳ ಎತ್ತರವು ಎತ್ತರವು ಮಿಕ್ಕ ರೆಂಬೆಗಳಿನ್ ರೆಂಬೆಗಳಿಗಿಂತ ಹೆಚ್ಚು ಹೆಚ್ಚಾಗಿತ್ತು ಬಹು ರೆಂಬೆಗಳ ಮಧ್ಯದಲ್ಲಿ ಉದ್ದವಾಗಿ ಉದ್ದುದ್ದವಾಗಿ ಕಾಣಿಸಿದವು ಆ ಲತೆಯನ್ನು ಕ್ರೋಧಿಗಳು ಕ್ರೋಧಿಗಳು ಮತ್ತು ನೆಲದ ಮೇಲೆ ಬೀಸಾಟು ಬಿಟ್ಟರು ಮೂಡಣಗಳಿಯು ಮೂಡಣಗಳಿಯು ಅದರ ಫಲವನ್ನು ಮೂಡಣಗಳಿಯು ಮೂಡನ ಗಾಳಿಯು ಅದರ ಫಲವನ್ನು ಬಾಡಿಸಿತು ಬಡಿಸಿತು ಅದರ ಗಟ್ಟಿ ಗೊಂಬೆಗಳು ಮುರಿದ ಮುರಿದು ಒಣಗಿ ಹೋದವು ಮುರಿದು ಒಣಗಿ ಹೋದವು ಬೆಂಬೆ ಬೆಂಕಿಯು ಅವುಗಳನ್ನು ನುಂಗಿತ್ತು ಈಗ ಅದು ನೀರಲ್ಲದ ನೀರಿಲ್ಲದ ಬೆಂಗಾಳಿನಲ್ಲಿ ಬೆಂಗಳ ಬೆಂಗಾಡಿನಲ್ಲಿ ನಾಟಿಕೊಂಡಿದೆ ನಾಟಿಕೊಂಡಿದೆ ಬೆಂಕಿಯು ರೂಪವಾಗಿ ಅದರ ಶಾಖೆಗಳಿಂದ ಹೊರಟು ಅದರ ಫಲವನ್ನು ನುಂಗಿ ಬಿಟ್ಟದ್ದರಿಂದ ರಾಜದಂಡಕ್ಕೆ ರಾಜದಂಡಕ್ಕೆ ಯೋಗ್ಯವಾಗಿ ಯಾವ ಗಟ್ಟಿ ಗೊಂಬೆಯು ಅದರ ಅದರಲ್ಲಿ ಉಳಿದಿಲ್ಲ ಇದು ಶೋಕ ಗೀತ ಶೋಕ ಗೀತವನ್ ಶೋ ಶೋಕ ಗೀತವಾಗಿ ವಾಡಿಕೆ ವಡಿಕೆ ಎಲ್ಲಿದೆ ಥ್ಯಾಂಕ್ ಯು ಪ್ರಿಯಾಚ್ ಕೇಲಾ ಇಪ್ಪತ್ತನೇ ಅಧ್ಯಾಯ ಪೂರ್ತಿ ಸಹೋದರಿ ಶಿಸ್ಟ್ರು ಓದ್ಬೇಕು ಅಂತ ಕೇಳ್ತೇನೆ ಎರುಸಲೇಮಿನ ಅಂತ್ಯಕಾಲದಲ್ಲಿನ ಪ್ರವಾದನೆಗಳು ಯಹೋವನು ತನ್ನ ಜನರ ದ್ರೋಹವನ್ನು ಅನೇಕ ಸಲ ತಾಳಿತು ಯಹೋಯಾಕಿಯನನ್ನು ಸರಿಯಾದ ಏಳನೆಯ ವರ್ಷದ ಐದನೆಯ ತಿಂಗಳಿನ ಹತ್ತನೆಯ ದಿನದಲ್ಲಿ ಇಸ್ರಾಯೇಲಿನ ಹಿರಿಯರಲ್ಲಿ ಕೆಲವರು ಯೊಹೋವನನ್ನು ಪ್ರಶ್ನೆ ಕೇಳುವುದಕ್ಕೆ ಬಂದು ನನ್ನ ಮುಂದೆ ಕೂತುಕೊಂಡರು ಆಗ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ಇಸ್ರೇಲಿನ ಹಿರಿಯರನ್ನು ಸಂಬೋಧಿಸಿ ಹೀಗೆ ಹೇಳು ಕತನಾದ ಯೋಹೋವನ್ನು ಇಂತೆನ್ನುತ್ತಾನೆ ನನ್ನನ್ನು ಪ್ರಶ್ ಪ್ರಶ್ನೆ ಕೇಳುವುದಕ್ಕೆ ಬಂದಿರೋ ನನ್ನ ಜೀವದಾಣೆ ನಾನು ನಿಮ್ಗೆ ಉತ್ತರ ಕೊಡುವುದೇ ಇಲ್ಲ ಇದು ಕತನಾದ ಯೋಹವನ್ನು ನುಡಿ ನರಪುತ್ರನೇ ಇವರಿಗೆ ನ್ಯಾಯ ತೀರಿಸಲು ನಿನ್ನ ಮನಸ್ಸು ಸ್ಥಿರವೋ ಸ್ಥಿರವಾಗಿದೆಯೋ ಇವರ ಪಿತೃಗಳ ದುರಾಚರಣೆಗಳನ್ನು ಇವರಿಗೆ ಹೇಗೆ ಹೀಗೆ ತಿಳಿಸಿ ಕರ್ತನಾದ ಯೋಹವನ್ನು ಹಿಂತೆನ್ನುತ್ತಾನೆ ಯಾವ ದಿವಸದಲ್ಲಿ ನಾನು ಇಸ್ರಾಯೇಲರನ್ನು ಆರಿಸಿಕೊಂಡು ಯಾಕೋಬ ಸಂತಾನದವರಿಗೆ ಮಾತು ಕೊಟ್ಟು ನಾನು ನಿಮ್ಮ ದೇವರಾದ ಯೋಹವನ್ನು ಎಂದು ಐಗುಪ್ತ ದೇಶದಲ್ಲಿ ಪ್ರಮಾಣಪೂರ್ವಕವಾಗಿ ಪೂರ್ವಕವಾಗಿ ತಿಳಿಪಡಿಸಿದೆನೋ ಆ ದಿವಸದಲ್ಲಿ ನಾನು ಅವರಿಗೆ ಸಕಲ ದೇಶ ಶಿರೋಮಣಿಯಾದ ದೇಶವನ್ನು ನಿಮಗಾಗಿ ನೋಡಿದ್ದೇನೆ ನಾನು ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿ ಹಾಲು ಜೇನು ಹರಿಯುವ ಆ ದೇಶಕ್ಕೆ ಸೇರಿಸುವೆನು ಎಂದು ಪ್ರಮಾಣ ಮಾಡಿ ನೀವೆಲ್ಲರೂ ನಿಮ್ಮ ಕಣ್ಣಿಗೆ ಇಷ್ಟವಾದ ಅಸಹ್ಯ ವಸ್ತುಗಳನ್ನು ಬಿಸಾಡಿ ಬಿಟ್ಟಿರಿ ಬಿಸಾಡು ಬಿ ಬಿಡಿರಿ ಹಾಯಿಗುಪ್ತ ಐಗುಪ್ತದ ವಿಗ್ರಹಗಳಿಂದ ನಿಮ್ಮನ್ನು ವಲಸು ಮಾಡಿಕೊಳ್ಳಬೇಡಿರಿ ನಾನು ನಿಮ್ಮ ದೇವರಾದಿಗೆ ಹೋಬನು ಎಂಬುದಾಗಿ ಅವರನ್ನು ಎಚ್ಚರಿಸಿದನು ಅವರಾದರೂ ನನ್ನ ಮಾತನ್ನು ಕೇಳಲಲ್ಲದೆ ನನ್ನ ಮೇಲೆ ತಿರುಗಿ ಬಿದ್ದರು ತಮ್ಮ ಕಣ್ಣಿಗೆ ಇಷ್ಟವಾದ ಅಸಹ್ಯ ವಸ್ತುಗಳನ್ನು ಯಾರೂ ಬಿಸಾಡ ಬಿಸಾಟು ಬಿಡಲಿಲ್ಲ ಅಗುಪ್ತದ ವಿಗ್ರಹಗಳನ್ನು ತ್ಯಜಿಸಲಿಲ್ಲ ಆಗ ನಾನು ಇವರ ಮೇಲೆ ಐಗುಪ್ತ ದೇಶದೊಳಗೆ ನನ್ನ ರೋಷಾಗ್ನಿಯನ್ನು ಸುರಿಸಿ ನನ್ನ ಕೋಪವನ್ನು ತೀರಿಸಿಕೊಳ್ಳುವೆನು ಅಂದುಕೊಂಡೇನು ಆದರೂ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡುವೆನು ಎಂಬುದಾಗಿ ಜನಾಂಗಗಳ ಮುಂದೆಯೇ ನನ್ನನ್ನು ಇವರಿಗೆ ಪ್ರಕಟಿಸಿಕೊಂಡೇನಲ್ಲ ಎಂದು ಯೋಚಿಸಿ ಅವರ ಸುತ್ತಣ ಆ ಜನಾಂಗಗಳ ಮುಂದೆ ನನ್ನ ಹೆಸರು ಅಪಕೀರ್ತಿಗೆ ಗುರಿಯಾಗದಂತೆ ನನ್ನ ಹೆಸರಿನ ನಿಮಿತ್ತವೇ ಸಹಿಸಿಕೊಂಡೆನು ಆಗ ನಾನು ಅವರನ್ನು ಐಗುಪ್ತ ದೇಶದೊಳಗಿಂದ ಬಿಡಿಸಿ ಅರಣ್ಯಕ್ಕೆ ಕರೆತರಲು ಕೈಕೊಳ್ಳುವವರಿಗೆ ಜೀವಧಾರವಾದ ನನ್ನ ಆಜ್ಞಾವಿಧಿಗಳನ್ನು ಅವರಿಗೆ ತಿಳಿಸಿಕೊಟ್ಟೆನು ಇದಲ್ಲದೆ ತಮ್ಮನ್ನು ದೇವಜನರಾಗಿ ಮಾಡಿ ಮಾಡಿರುವ ಯೋವನ್ನು ನಾನೇ ಎಂದು ಅವರು ತಿಳುಕೊಳ್ಳುವಂತೆ ನನಗೂ ಅವರಿಗೂ ಗುರುತಾದ ದಿನಗಳನ್ನು ಅವರಿಗೆ ನೇಮಿಸಿದೆನು ಆದರೆ ಇಸ್ರಾಯೇಲ್ ವಂಶದವರು ಅರಣ್ಯದಲ್ಲಿ ನನ್ನ ಮೇಲೆ ತಿರುಗಿ ಬಿದ್ದರು ಕೈಕೊಳ್ಳುವವರಿಗೆ ಜೀವಧಾರವಾದ ನನ್ನ ಆಜ್ಞಾವಿಧಿಗಳನ್ನು ಅನುಸರಿಸದೆ ನಿರಾಕರಿಸಿದರು ನಾನು ನೇಮಿಸಿದ ದಿನಗಳನ್ನು ವಿಶೇಷವಾಗಿ ಹೋಲೆ ಮಾಡಿದರು ಆಗ ನಾನು ಅವರ ಮೇಲೆ ಅರಣ್ಯದೊಳಗೆ ನನ್ನ ರೋಷಾಗಿನಿಯನ್ನು ಸುರಿಸಿ ಇವರನ್ನು ಧ್ವಂಸ ಮಾಡಿವೆನು ಅಂದುಕೊಂಡೆನು ಆದರೂ ಯಾವ ಜನಾಂಗಗಳ ಮುಂದೆ ಅವರನ್ನು ಪಾರು ಮಾಡಿದೆನೋ ಆ ಜನಾಂಗಗಳ ಮುಂದೆ ನನ್ನ ಹೆಸರು ಅಪಕೀರ್ತಿಗೆ ಗುರಿಯಾಗಬಾರದೆಂದು ನನ್ನ ಹೆಸರಿನ ನಿಮಿತ್ತವೇ ಸಹಿಸಿಕೊಂಡೆನು ಆಮೇಲೆ ಸಕಲ ದೇಶಿರೋಮಣಿಯಾದ ಯಾವ ದೇಶವನ್ನು ಅವರಿಗೆ ವಾಗ್ದಾನ ಮಾಡಿದ್ದೇನೋ ಜಿಯನ್ನು ಹರಿಯುವ ಆ ದೇಶಕ್ಕೆ ನಿಮ್ಮನ್ನು ಸೇರಿಸಿದನೆಂದು ಅರಣ್ಯದಲ್ಲಿ ಅವರಿಗೆ ಪ್ರಮಾಣ ಮಾಡಿದನು ಏಕೆಂದರೆ ಅವರ ದೈವ ತಮ್ಮ ವಿಗ್ರಹಗಳಲ್ಲಿ ಆಸಕ್ತವಾಗಿ ಅವರು ನನ್ನ ಆಜ್ಞಾವಿಧಿಗಳನ್ನು ಅನುಸರಿಸದೆ ನಿರಾಕರಿಸಿ ನಾನು ನೇಮಿಸಿದ ದಿನಗಳನ್ನು ಓಲೆ ಮಾಡಿದವರಾಗಿದ್ದರು ಆದರೂ ನಾನು ಅವರನ್ನು ನಾಶ ಮಾಡದ ಹಾಗೆ ಕಟಾಕ್ಷ ಅವರನ್ನು ಉಳಿಸಿತು ನಾನು ಅವರನ್ನು ಅರಣ್ಯದಲ್ಲಿ ನಿರ್ಮೂಲ ಮಾಡಲಿಲ್ಲ ಆಮೇಲೆ ನಾನು ಅರಣ್ಯದಲ್ಲಿ ಅವರ ಸಂತಾನದವರಿಗೆ ನೀವು ನಿಮ್ಮ ತಂದೆಗಳ ಆಜ್ಞೆಗಳನ್ನು ಅನುಸರಿಸದೆ ಅವರ ವಿಧಿಗಳನ್ನು ಕೈಗೊಳ್ಳದೆ ಅವರ ಬೊಂಬೆಗಳಿಂದ ನಿಮ್ಮನ್ನು ವಲಸು ಮಾಡಿಕೊಳ್ಳದೆ ಇರಬೇಕು ನಾನು ನಿಮ್ಮ ದೇವರಾದ ಯೋಹೋವನು ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ನಡೆಸಿರಿ ನಾನು ನೇಮಿಸಿದ ಸಬ್ಬ ದಿನವನ್ನು ನನ್ನ ದಿನಗಳೆಂದು ಆಚರಿಸಿರಿ ನಾನ್ ನಿಮ್ಮ ದೇವರಾದ ಯಹೋವನು ಎಂದು ನೀವು ತಿಳುಕೊಳ್ಳುವಂತೆ ಅವು ನಿಮಗೂ ನನಗೂ ಗುರುತಾಗಿರುವವು ಎಂದು ಹೇಳಿದೆನು ಆ ಸಂತಾನದರಾದರೂ ನನ್ನ ಮೇಲೆ ತಿರುಗಿ ಬಿದ್ದರು ನನ್ನ ಆಜ್ಞೆಗಳನ್ನು ಅನುಸರಿಸಲಿಲ್ಲ ಕೈಗೊಂಡವರಿಗೆ ಜೀವಧಾರವಾದ ನನ್ನ ವಿಧಿಗಳನ್ನು ಕೈಗೊಂಡು ನಡೆಸಲಿಲ್ಲ ನಾನು ನೇಮಿಸಿದ ಸಬ್ಬ ದಿನಗಳನ್ನು ಓಲೆ ಮಾಡಿದರು ಆದ್ದರಿಂದ ನಾನು ಅರಣ್ಯದಲ್ಲಿ ಇವರ ಮೇಲೆ ನನ್ನ ರೋಷಾಗ್ನಿಯನ್ನು ಸುರಿಸಿ ನನ್ನ ಕೋಪವನ್ನು ತೆರೆಸಿಕೊಳ್ಳುವೆನು ಅಂದುಕೊಂಡೆನು ಆದರೂ ನಾನು ಯಾವ ಜನಗಳ ಮುಂದೆ ಅವರನ್ನು ಪಾರು ಮಾಡಿದ್ದೇನೋ ಆ ಜನಗಳ ಮುಂದೆ ನನ್ನ ಹೆಸರು ಅಪಕೀರ್ತಿ ಗುರಿಯಾಗಬಾರದೆಂದು ನನ್ನ ಹೆಸರಿನ ನಿಮಿತ್ತವೇ ಸಹಿಸಿಕೊಂಡು ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡೆನು ಆಮೇಲೆ ಅವರು ನನ್ನ ಆದ್ಯಗಳನ್ನು ಕೈಗೊಳ್ಳದೆ ನನ್ನ ವಿಧಿಗಳನ್ನು ನಿರಾಕರಿಸಿ ನಾನು ನೇಮಿಸಿದ ಸಬ್ಬ ದಿನಗಳನ್ನು ಓಲೆ ಮಾಡಿ ತಮ್ಮ ಪಿತೃಗಳ ಬೊಂಬೆಗಳ ಮೇಲೆ ಕಣ್ಣು ಹಾಕಿದ್ದರಿಂದ ನಾನು ನಿಮ್ಮ ಜನಾಂಗಗಳಲ್ಲಿ ಚದುರಿಸಿ ದೇಶ ದೇಶಗಳಿಗೆ ತೂರಿ ಬಿಡುವೆನು ಎಂದು ಅರಣ್ಯದಲ್ಲಿ ಅವರಿಗೆ ಪ್ರಮಾಣ ಮಾಡಿದೆನು ಇದಲ್ಲದೆ ನಾನೇ ಹೋವನು ಎಂದು ಅವರು ತಿಳ್ಕೊಳ್ಳುವಂತೆ ನಾನು ಅವರಿಗೆ ಹೈತವಾದ ಆಜ್ಞೆಗಳನ್ನು ಜೀವಧಾರವಾದ ಜೀವಧಾರವಲ್ಲದ ವಿಧಿಗಳನ್ನೂ ನೇಮಿಸಿ ಅವರು ತಮ್ಮ ಚೊಚ್ಚಲು ಮಕ್ಕಳನ್ನು ಆಹುತಿ ಕೊಟ್ಟು ಅರ್ಪಿಸುತ್ತಿದ್ದ ಬಲಿಗಳಿಂದಲೇ ಅವರನ್ನು ಒಲೆಗುಡಿಸಿ ಕೇವಲ ದುರವಸ್ಥೆಗೆ ತಂದೆನು ಈಗಿರಲು ನನ್ನ ಪುತ್ರನೇ ಇಸ್ರಾಯೇಲ್ ವಂಶದವರಿಗೆ ಈ ಮಾತನ್ನು ಹೇಳು ಕರ್ತನಾದ ಯೋಹವು ತಾನೆ ನಿಮ್ಮ ಪಿತೃಗಳು ಇನ್ನೂ ಒಂದು ದ್ರೋಹವನ್ನು ಮಾಡಿ ನನ್ನನ್ನು ದೂಷಿಸಿದ್ದಾರೆ ನಾನು ಪ್ರ ಪ್ರಮಾಣ ಅವರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನು ಸೇರಿಸಿದ ಮೇಲೆ ಅವರು ಎತ್ತರವಾದ ಎಲ್ಲಾ ಗುಡ್ಡಗಳನ್ನು ಸೊಂಪಾಗಿ ಸೊಂಪಾಗಿ ಬೆಳೆದಿರುವ ಎಲ್ಲಾ ಮರಗಳನ್ನು ನೋಡಿ ಅಲ್ಲಿ ಯಜ್ಞ ಪಶುಗಳನ್ನು ವಧಿಸಿ ನನ್ನ ರೇಗಿಸುವ ನೈವೇದ್ಯ ಅರ್ಪಿಸಿ ಸುಗಂಧ ಹೋಮ ಮಾಡಿ ಪ್ರಾಣ ಪಾನದ್ರವ್ಯವನ್ನು ಸುರಿದು ಒಪ್ಪಿಸುತ್ತಿದ್ದರು ನೀವು ಹೋಗುವ ಮಾ ಎಂಬ ಪೂಜಾ ಸ್ಥಾನ ಏನು ಸ್ಥಾನ ಇಂದಿನವರೆಗೂ ಇಂಥ ಪೂಜಾ ಸ್ಥಾನಗಳಿಗೆ ಬಾಮಾ ಎಂಬುದು ಹೆಸರು ಇಸ್ರಾಯೇಲ್ ವೃಷಧದವರಿಗೆ ಹೀಗೆ ಹೇಳು ತನಾದೇಹವನ್ನು ಇದ್ದಾನೆ ಪಿತೃಗಳಿಂದ ನಿಮ್ಮನ್ನು ನೀವೇ ಸಹಿಸಿ ಹೊಲಸು ಮಾಡಿಕೊಳ್ಳುತ್ತೀರೋ ಅವರು ಪೂಜಿಸಿದ ಅಸಹ್ಯ ವಸ್ತುಗಳನ್ನು ನೀವು ಪೂಜಿಸಿ ದೇವದ್ರೋಹ ಮಾಡಿದಿರೋ ನೀವು ಬಲಿಯರ್ಪಿಸುತ್ತಾ ನಿಮ್ಮ ಮಕ್ಕಳನ್ನು ಆಹುತಿ ಕೊಟ್ಟು ಇಂದಿನವರೆಗೂ ನಿಮ್ಮನ್ನು ಅಶುದ್ಧ ಮಾಡಿಕೊಳ್ಳುತ್ತಿದ್ದೀರೋ ಇಸ್ರಾಯಲ್ ವಂಶದವರೇ ನಾನ್ ನಿಮ್ಮಂತವರಿಗೆ ದೈವೋತ್ತರವನ್ನು ದಯಪಾಲಿಸಬಹುದೋ ನನ್ನ ಜೀವ ದಾಣೆ ನಿಮಗೆ ದೈವೋತ್ತರವನ್ನು ದಯಪಾಲಿಸುವೆನು ಇದು ಕರ್ತನಾದ ಯೋಹವನ ನುಡಿ ನಾವು ಜನಾಂಗಗಳಂತೆ ಅನ್ಯ ದೇಶಗಳವರಂತೆ ಮರಕಲ್ಲುಗಳ ಬೊಂಬೆಗಳನ್ನು ಭಜಿಸುವೆವು ಎಂದು ನಿಮ್ಮ ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಯು ಇಷ್ಟು ಮಾತ್ರವೂ ಸಾಗದು ಯಹೋ ಯಹೋದ ವಿಷಯವಾದ ಯೋಹೋವನ್ನ ಸುದೇಶ ಕಥನದ ಇಂತನು ತಾನೆ ನನ್ನ ಜೀವದಾಣೆ ನಾನು ಶಿಕ್ಷಾ ಹಸ್ತವನ್ನೆತ್ತಿ ಭುಜ ಪರಾಕ್ರಮಗಳನ್ನು ತೋರಿಸಿ ರೋಷಾಗ್ನಿಯನ್ನು ಸುರಿಸುತ್ತಾ ನಿಮ್ಮ ಮೇಲೆ ದೊರೆತನ ಮಾಡುವೆನು ಹೌದು ನಾನು ಶಿಕ್ಷಾ ಹಸ್ತವನ್ನೆತ್ತಿ ಭುಜ ಪರಾಕ್ರಮವನ್ನು ತೋರಿಸಿ ರೋಷಾಗ್ನಿಯನ್ನು ಸುರಿಸುತ್ತಾ ನಿಮ್ಮನ್ನು ಜನಾಂಗಗಳಿಂದ ಪಾರು ಮಾಡಿ ನೀವು ಚದರಿ ಹೋಗಿರುವ ದೇಶಗಳಿಂದ ನಿಮ್ಮನ್ನು ಕೂಡಿಸಿ ಜನಾಂಗಗಳ ಮಧ್ಯ ಮಧ್ಯದ ಅರಣ್ಯಕ್ಕೆ ಕರೆತಂದು ಅಲ್ಲೇ ಮುಖಾಮುಖಿಯಾಗಿ ನಿಮ್ಮೊಂದಿಗೆ ವಾದಿಸುವೆನು ನಾನು ಐಗುಪ್ತದ ಅರಣ್ಯದಲ್ಲಿ ನಿಮ್ಮ ಪಿತೃಗಳ ಸಂಗಡ ವಾದಿಸಿದಂತೆ ನಿಮ್ಮ ಸಂಗಡಲ್ಲೂ ವಾದಿಸುವೆನು ಇದು ಕರ್ತನಾದ ಯೋಹವನ ನುಡಿ ನಾನು ನಿಮ್ಮನ್ನು ಲೆಕ್ಕಿಸುವಂತೆ ಕೋಲಿನ ಕೆಳಗೆ ಹೋಗ ಮಾಡಿ ಒಡಂಬಡಿಕೆಯ ಕಟ್ಟಿನಿಂದ ಬಂಧಿಸಿ ನನಗೆ ತಿರುಗಿ ಬಿದ್ದು ದ್ರೋಹಿಗಳಾದವರನ್ನು ನಿಮ್ಮೊಳಗಿಂದ ಗೂಡಿಸಿ ಬಿಡುವೆನು ಅವರು ಪ್ರವಾಸಿಗಳಾಗಿದ್ದ ದೇಶದಿಂದ ನಾನು ಅವರನ್ನು ಪಾರು ಮಾಡಿದರೂ ಅವರು ಇಸ್ರಾಯೇಲ್ ದೇಶಕ್ಕೆ ಸೇರುವುದೇ ಇಲ್ಲ ನಾನೇ ಯೋಹವನು ಎಂದು ನಿಮಗೆ ಗೊತ್ತಾಗುವುದು ಇಸ್ರಾಯಲ್ ಅಂಶದವರೇ ಕತ್ತನಾದ ಯೋಹವನ್ನು ಇದ್ದನು ತಾನೆ ಹೋಗಿರಿ ನಿಮ್ಮ ಬೊಂಬೆಗಳನ್ನು ಸೇವಿಸಿಕೊಳ್ಳಿರಿ ಮುಂದಂತೂ ನನ್ನ ಮಾತನ್ನು ಕೇಳೇ ಕೇಳುವಿರಿ ಇನ್ನು ಮೇಲೆ ನನ್ನ ಪರಿಶುದ್ಧ ನಾಮವನ್ನು ನಿಮ್ಮ ಬಲಿಗಳಿಂದಲೂ ಬೊಂಬೆಗಳಿಂದಲೂ ನೀವು ಅಪಕೀತಿಯ ಗುರಿ ಮಾಡುವುದೇ ಇಲ್ಲ ಕರ್ತನಾದ ಯೋಹವನು ತಿನ್ನುತ್ತಾನೆ ದೇಶದಲ್ಲಿ ಇಸ್ರಾಯೇಲ್ ವಂಶದರೆಲ್ಲರೂ ನನ್ನ ಪರಿಶುದ್ಧವಾದ ಬೆಟ್ಟದಲ್ಲಿ ಇಸ್ರೇಲಿನ ಪರ್ವತಾಗ್ರದಲ್ಲಿ ನನ್ನನ್ನು ಸೇವಿಸುವರು ಅಲ್ಲೇ ಅವರಿಗೆ ಪ್ರಸನ್ನನಾಗುವೆನು ಅಲ್ಲೇ ನಿಮ್ಮ ಕಾಣಿಕೆಗಳನ್ನು ಉತ್ತಮ ನೈವೇದ್ಯಗಳನ್ನು ಮೀಸಲಾದದೆಲ್ಲವನ್ನು ಬರಮಾಡಿಕೊಳ್ಳುವೆನು ನಾನು ನಿಮ್ಮನ್ನು ಜನಾಂಗಗಳಿಂದ ಪಾರು ಮಾಡಿ ನೀವು ಚದುರಿ ಹೋಗಿರುವ ದೇಶಗಳಿಂದ ತಂದು ಕೂರಿಸುವಾಗ ನಿಮ್ಮ ನಿಮ್ಮ ಸುಗಂಧ ಹೋಮವನ್ನು ಅಗ್ರಾನಿಸಿ ನಿಮ್ಗೆ ಪ್ರಸನ್ನನಾಗುವೆನು ಸಕಲ ಜನಾಂಗಗಳೆದುರಿಗೆ ನಿಮಗೆ ನಿಮ್ಮ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವೆನು ನಾನು ಪ್ರಮಾಣ ಮಾಡಿ ನಿಮ್ಮ ಪಿತೃಗಳಿಗೆ ಯಾವ ದೇಶವನ್ನು ಕೊಟ್ಟೇನೋ ಆ ಇಸ್ರಾಯೇಲ್ ದೇಶಕ್ಕೆ ನಿಮ್ಮನ್ನು ಬರಮಾಡುವಾಗ ನಾನೇ ಹೋಗನು ಎಂದು ನಿಮಗೆ ಗೊತ್ತಾಗುವುದು ನೀವು ನಿಮ್ಮನ್ನು ವಲಸು ಮಾಡಿಕೊಂಡಿರುವ ನಿಮ್ಮ ನಡತೆಯನ್ನು ನಿಮ್ಮ ಎಲ್ಲಾ ಕಾರ್ಯಗಳು ಕಾರ್ಯಗಳನ್ನೂ ಅಲ್ಲಿ ಜ್ಞಾಪಕಕ್ಕೆ ತಂದುಕೊಂಡು ನೀವು ನಡೆಸಿರುವ ಸಕಲ ದೃಶ್ಯ ದುಷ್ಟತ್ಯಗಳ ನಿಮಿತ್ತ ನಿಮ್ಮನ್ನು ನೋಡಿ ನೀವೇ ಅಸಹ್ಯ ಪಡೆಯುವಿರಿ ಇಸ್ರಾಯೇಲ್ ನಿಮಿಷದವರೇ ನಿಮ್ಮ ದುಡನತೆಗೂ ದುರ್ನಡತೆಗೂ ಸುದೃತ್ಯಗಳಿಗೂ ತಕ್ಕ ಹಾಗೆ ನಾನು ನಿಮ್ಮನ್ನು ದಂಡಿಸದೆ ನನ್ನ ಹೆಸರಿನ ನಿಮಿತ್ತವೇ ನಾನು ನಿಮ್ಮನ್ನು ಸಹಿಸಿಕೊಂಡಿರುವಾಗ ನಾನೇ ಯಹೋವನು ಎಂದು ನಿಮಗೆ ಗೊತ್ತಾಗುವುದು ಇದು ಕರ್ತನಾದ ಯಹೋವನ ನುಡಿ ಕಾಡುಗಿಚ್ಚಿನ ಸಾಮ್ಯ ಆಮೇಲೆ ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ನೀನು ದಕ್ಷಿಣಾಭಿಮುಖವಾಗಿ ಆ ಕಡೆಗೆ ಮಾತಾಡುತ್ತಾ ದಕ್ಷಿಣ ಸೀಮೆಯ ವನದ ಪ್ರಸ್ತಾಪವನ್ನೇ ಆ ಆವನಕ್ಕೆ ಹೀಗೆ ಸಾರಿ ಹೇಳು ಯೋವನ ಮಾತನ್ನು ಕೇಳು ಕತ್ತನಾದ ಯೋವನು ತಾನೆ ಆಹಾ ನಾನು ನಿನ್ನೊಳಗೆ ನಿನ್ನೊಳಗೆ ಬೆಂಕಿಯನ್ನು ಒತ್ತಿಸುವೆನು ಅದು ನಿನ್ನಲ್ಲಿನ ಎಲ್ಲಾ ಹಸುರು ಮರಗಳನ್ನೂ ಒಣಮರಗಳನ್ನು ನುಂಗಿಬಿಡುವುದು ಧಗಧಗಿಸುವ ಉರಿಯು ಆರದೆ ಬಡಗಲ್ಲವರೆಗೆ ಎಲ್ಲರ ಮುಖಗಳನ್ನು ಕಂದಿಸುವುದು ಅದನ್ನು ಒತ್ತಿಸಿದವನು ಯಹೋವನಾದ ನಾನೇ ಎಂಬುದು ಸಕಲ ನರ ಪ್ರಾಣಿಗಳಿಗೂ ಗೋಚರವಾಗುವುದು ಅದು ಹಾರಿ ಹೋಗದು ಆಗ ನಾನು ಅಯ್ಯೋ ಕರ್ತನಾದ ಯಹೋವನೇ ಇವನು ಒಗ್ಗಟ್ಟುಗಾರನಲ್ಲದೆ ಎಂದು ಒಗ್ಗಟ್ಟುಗಾರನಲ್ಲವೇ ಎಂದು ಈ ಜನರು ನನ್ನ ವಿಷಯವಾಗಿ ಅಂದುಕೊಳ್ಳುತ್ತಾರೆ ಎಂಬುದಾಗಿ ಅರಿಕೆ ಮಾಡಿದೆನು ಆಮೇನ್ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರೆ ಇದುವರೆಗೂ ಎ ಹೆಚ್ ಕೇಲ ಹದಿನಾರನೇ ಅಧ್ಯಾಯದಿಂದ ಇಪ್ಪತ್ತನೇ ಅಧ್ಯಾಯದವರೆಗೂ ಓದಿಕೊಂಡೆವು ದೇವರಿಗೆ ಸ್ತೋತ್ರ ದೇವರಿಗೆ ಮಹಿಮೆ ಕೊನೆಯದಾಗಿ ನಮ್ಮ ಮಧ್ಯದಲ್ಲಿ